ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಆಜಾದಿ ಕಿ ಪಾಠಶಾಲಾ ಕಾರ್ಯಕ್ರಮಕ್ಕೆ ಸೇರಿದಂತಹ ಪ್ರತಿಯೊಬ್ಬ ಸ್ನೇಹಿತರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ, ಜಾಯ್ನ್ ಆದಂತಹ ಪ್ರತಿಯೊಬ್ಬ ಕನ್ಸಲ್ಟೆಂಟ್ಗೂ ಕೂಡ ಸ್ವಾಗತ ಬಯಸ್ತಾ, ಬನ್ನಿ ನೋಡ್ಕೊಂಡು ಬರೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಕ್ಕೆ ಸೇರಿದೀವಿ ಅಂತ ಉದ್ದೇಶವನ್ನು ತಿಳ್ಕೊಂಡು, ತದನಂತರ ನಿಮಗೆ ಈ ಒಂದು ಟ್ರೈನಿಂಗ್ ನ ಮೂಲಕ ಅಥವಾ ಈ ಒಂದು ಆನ್ಲೈನ್ ಸೆಷನ್ ನ ಮುಖಾಂತರ ಏನೆಲ್ಲ ನಾವು ಚರ್ಚೆ ಮಾಡ್ತೀವಿ ಅಂತ ನಾನು ವಿವರಣೆ ಕೊಡ್ತೀನಿ. ಹಾಗಾದ್ರೆ ನೀವು ತಯಾರಾಗಿದ್ರೆ ಒಂದಷ್ಟು ಸಮಯ 30-40 ನಿಮಿಷಗಳ ಕಾಲ ದಯವಿಟ್ಟು ಏಕಾಗ್ರತೆಯಿಂದ ಈ ಟ್ರೈನಿಂಗ್ ಅನ್ನ ಕೇಳಿಸ್ಕೊಡಿ ಅಂತ ಹೇಳ್ತಾ, ಬನ್ನಿ ಮತ್ತೊಂದ್ಸಲ ವೆಲ್ಕಮ್ ಹೇಳ್ತಾ ಇದ್ದೀನಿ ಆಜಾದಿ ಕಿ ಪಾಠಶಾಲಾ ಕಾರ್ಯಕ್ರಮದಲ್ಲಿ. ನಮ್ಮ ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಕ್ಯಾಟಗರಿ, ಹೊಚ್ಚ ಹೊಸ ಕ್ಯಾಟಗರಿ ನಮ್ಮ ಮೋದಿ ಕೇರ್ ಈಗ ಬಿಡುಗಡೆ ಮಾಡಿದೆ. ಆ ಉತ್ಪನ್ನಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ತಯಾರಿದ್ದೀರಾ ಹಾಗಾದ್ರೆ? ಸೊ ಪ್ರತಿಯೊಬ್ಬರು ಕೂಡ ತಯಾರಾಗಿದ್ರೆ ಸೊ ಚಾಟ್ ಅಲ್ಲಿ ಬರೀರಿ, ನಮ್ಮ ಯೂಟ್ಯೂಬ್ ಚಾಟ್ ಅಲ್ಲಿ. ಸೊ ಏನಿದು ಸ್ಪೋರ್ಟ್ಸ್ ನ್ಯೂಟ್ರಿಷನ್, ಯಾರಿಗೋಸ್ಕರ, ಯಾವ ವ್ಯಕ್ತಿಗಳು ಇದನ್ನ ಬಳಸ್ಬಹುದು, ಯಾವ ರೀತಿ ಬಳಸಬೇಕು, ಇದನ್ನ ಬಳಸೋದ್ರಿಂದ ಪ್ರಯೋಜನಗಳು ಏನೇನಿದೆ, ಯಾವ ವ್ಯಕ್ತಿಗಳಿಗೆ ತುಂಬಾ ಪ್ರಯೋಜನ ಪಡ್ಕೋಬಹುದು, ಒಂದೊಂದಾಗಿ ಚರ್ಚೆ ಮಾಡೋಣ. ಹಾಗಾದ್ರೆ ಸೊ ತಡ ಮಾಡ್ತೀರಾ, ನಾನು ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ, ನೀವು ಕೂಡ ಸ್ವಾಗತ ಬಯಸಬಹುದು ಈ ಒಂದು ಹೊಚ್ಚ ಹೊಸ ಕ್ಯಾಟಗರಿಗೆ ಸ್ನೇಹಿತರೆ. ಸೊ ಒಮ್ಮೆಲೆ ನೋಡ್ಕೊಂಡು ಬರೋಣ, ನಮ್ಮ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಅಂತ. ಎಸ್, ಸೊ ಸ್ಕ್ರೀನ್ ಕಾಣಿಸ್ತಿದೆ ಅಂತ ಅನ್ಕೊಂಡು, ಎಸ್ ಕಾಣಿಸ್ತಾ ಇದೆ ಅಲ್ವಾ? ಸೊ ವೆಲ್ಕಮ್ ಹೇಳ್ತಾ ಇದ್ದೀನಿ ಈ ಒಂದು ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಕ್ಯಾಟಗರಿ ಸಪ್ಲಿಮೆಂಟ್ಸ್ ರೇಂಜ್ಗೆ. ಪ್ರಾಡಕ್ಟ್ ಗಳನ್ನ ನಾವು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಸ್ನೇಹಿತರೆ, ಒಂದು ಪ್ರಶ್ನೆ ನಿಮ್ಮನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ. ಚಂದ್ರ ಅವರಾಗಿರ್ಬೋದು ಅಥವಾ ಸಚಿನ್ ಅವರಾಗಿರ್ಬೋದು, ನಿಮ್ಗೆಲ್ಲ ಏನಪ್ಪಾ ಅಂದ್ರೆ ಒಂದು ಪ್ರಶ್ನೆ, ನಿಮ್ಮಲ್ಲಿ ಎಷ್ಟು ಜನ ಆಲ್ರೆಡಿ ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಅಲ್ಲಿ ಪಾಲ್ಗೊಂಡಿದ್ದೀರಾ ಅಥವಾ ಪಾಲ್ಗೊಳ್ತಾ ಇದ್ದೀರಾ ಅಂತ ಹಾಕ್ಬೋದಾ, ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದಾ ಫಟಾಫಟ ಅಂತ. ನಾನು ನೋಡ್ತಾ ಇರ್ತೀನಿ, ನೋಡೋಣ ಯಾರ್ಯಾರೆಲ್ಲ ಸೊ ಇದು ಮಾಡ್ತಿದ್ದಾರೆ, ಸೊ ಸ್ಪೋರ್ಟ್ಸ್ ಅಲ್ಲಿ ಇದಾರೆ ಇಲ್ಲ ಒಂದ್ಸಲ ನೋಡ್ಕೊಂಬರೋಣ. ಯಾವ ರೀತಿ ಸ್ಪೋರ್ಟ್ಸ್ ಅಲ್ಲಿ ನೀವು ಆಟ ಆಡ್ತಿದ್ರಿ ಅಥವಾ ಯಾವ ರೀತಿ ಸ್ಪೋರ್ಟ್ಸ್ ಅಲ್ಲಿ ನೀವು ಇನ್ವಾಲ್ವ್ ಆಗಿದ್ರಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ 1 ಸೆಕೆಂಡ್, ಸ್ಕ್ರೀನ್ ಆಗಿಲ್ಲ. ಎಸ್ ಸ್ನೇಹಿತರೆ, ಈಗ ನಿಮ್ಮ ಕಣ್ಮುಂದೆ ಸ್ಕ್ರೀನ್ ಕಾಣಿಸ್ತಿದೆ ಅಂತ ಅನ್ಕೊಂಡಿದೀನಿ. ಜಸ್ಟ್ ಒಂದ್ಸಲ ಒಮ್ಮೆಲೆ ಯಾರಾದ್ರೂ ಕನ್ಫರ್ಮ್ ಮಾಡಿ, ಎಸ್ ಕಾಣಿಸ್ತಾ ಇದೆ, ಅಬ್ಸಲ್ಯೂಟ್ಲಿ ಫೈನ್ ವಿತ್ ನೌ ವಿತ್ PPT. ಅಣ್ಣ, ನಾನು ನಿಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ದೆ. ಸೊ ಪ್ರಭಾಕರ್ ಅವ್ರು ಹಾಕಿದ್ದಾರೆ, ಕ್ರಿಕೆಟ್ ಅಲ್ಲಿ ಇದೆ ಸರ್. ಕೀರ್ತಿಕಾ ಅವ್ರು ಹಾಕಿದ್ದಾರೆ, ಕ್ರಿಕೆಟರ್ ಇದ್ದೀನಿ ಸರ್. ಹೌದು, ಕೆಲವರು ಇಲ್ಲ ಸರ್ ಯಾವುದು ಇಲ್ಲ ಅಂತ ಹಾಕಿದ್ದಾರೆ, ಕೆಲವರು ಶಟಲ್ ಅಂತ ಹಾಕಿದ್ದಾರೆ. ನೀವು ಯಾವುದೇ ಸ್ಪೋರ್ಟ್ಸ್ ಅಲ್ಲಿ ಇರಿ ಸ್ನೇಹಿತರೆ, ಅದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ತುಂಬಾ ಒಂದು ಪರಿಕಲ್ಪನೆ ಇರುತ್ತೆ. ಖಂಡಿತ ನಿಮ್ಮಲ್ಲೂ ಕೂಡ ತುಂಬಾ ಜನರಲ್ಲಿ ಇರಬಹುದು. ಸ್ಪೋರ್ಟ್ಸ್ ಅಥವಾ ಕ್ರೀಡೆ ಅನ್ನೋದು ಕೆಲವು ಒಂದು ಹಂತದವರೆಗೂ ಅಥವಾ ಒಂದಷ್ಟು ಹಂತದವರೆಗೂ ಅಂತ ಕೆಲವರಲ್ಲಿ ಇರುತ್ತೆ. ಯಂಗ್ ಏಜ್ ಅಥವಾ ಸ್ಕೂಲಿಂಗ್ ಮುಗಿಯೋಷ್ಟೊತ್ತಿಗೆ ಅಥವಾ ಒಂದು ಗ್ರಾಜ್ಯುಯೇಷನ್ ಮುಗಿಯೋಷ್ಟೊತ್ತಿಗೆ, ಕಾಲೇಜ್ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನಾವು ಅದ್ರ ಆಸಕ್ತಿ ಕಡಿಮೆ ಆಗ್ಬಹುದು. ಬಟ್ ಅದು ಸರಿನಾ? ಅದು ಕೇವಲ ಒಂದು ಹಂತದವರೆಗೂ ಮಾತ್ರನಾ ಕ್ರೀಡೆ ಅನ್ನೋದು, ಅಥವಾ ಯಾರಿಗ್ ಬೇಕಾದ್ರೂ ವರ್ತಿಸುತ್ತಾ? ಯಾಕೆ ವರ್ತಿಸುತ್ತೆ, ಯಾವೆಲ್ಲ ಕ್ರೀಡೆಗಳು ವರ್ತಿಸುತ್ತೆ ಅನ್ನೋದು ಮಾತಾಡೋದಕ್ಕೆ ಇಲ್ಲಿ ಕ್ಲಾರಿಟಿ ನಮಗೆ ಸಿಗ್ತಾ ಇದೆ. ಸೊ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳೋಣ, ಏನ್ ಸ್ಪೋರ್ಟ್ ಅಂದ್ರೆ ಬರೀ ನ್ಯಾಷನಲ್ ಚಾಂಪಿಯನ್ಶಿಪ್ ಅಲ್ಲಿ ಅಥವಾ ಕಾಂಪಿಟೇಷನ್ ಅಲ್ಲಿ ಪಾಲ್ಗೊಳ್ಳುವ ವ್ಯಕ್ತಿಗಳನ್ನ ಸ್ಪೋರ್ಟ್ಸ್ ಪರ್ಸನ್ ಅಂತ ಕರಿತೀವ, ಅಥವಾ ಯಾವುದೇ ವ್ಯಕ್ತಿ ತನ್ನ ದೈಹಿಕ ಆರೋಗ್ಯ ಹಾಗೂ ಮಾನಸಿಕ ಆರೋಗ್ಯವನ್ನ ಸಮತೋಲನದಲ್ಲಿಟ್ಕೊಳ್ಳೋದಕ್ಕೆ ಒಂದಲ್ಲ ಒಂದು ಕಲೆಯನ್ನ ವೃದ್ಧಿಸ್ಕೊಳ್ತಾ, ನಾವೇನ್ ಬೇಕೋ ನಮ್ಮ ದೇಹದಾರ್ಢ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಏನ್ ಬೇಕೋ ಅದನ್ನ ಕಾಪಾಡ್ಕೊಳ್ಳೋದಕ್ಕೆ ಇದು ನಮ್ಗೆ ಸಹಾಯ ಆಗತ್ತ ಅನ್ನೋದು ಇಲ್ಲಿ ಒಂದು ಅಂಶ ನಾವು ಕಂಡಿಡ್ಕೋಬೇಕಾಗತ್ತೆ. ರೈಟ್, ಇಲ್ಲಿ ತುಂಬಾ ಜನ ನಿಮ್ಮಲ್ಲಿ ನೀವು ಹೇಳಿದ ಹಾಗೆ ಸೊ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಜನ ಇರಬಹುದು, ಕ್ರಿಕೆಟ್ ಫುಟ್ಬಾಲ್ ಆಗಿರ್ಬೋದು, ಅಥ್ಲೆಟ್ಸ್ ಆಗಿರ್ಬೋದು, ಜಿಮ್ಗೆ ಹೋಗೋರ್ ಆಗಿರ್ಬೋದು, ಸೈಕ್ಲಿಂಗ್ ಆಗಿರ್ಬೋದು,
ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಆಗಿರಬಹುದು, ಏರೋಬಿಕ್ಸ್ ಆಗಿರಬಹುದು, ಈ ರೀತಿ ಹತ್ತು ಹಲವು ಕ್ರೀಡೆಗಳಲ್ಲಿದ್ರೂ ಕೂಡ ಒಂದು ಸೂತ್ರವನ್ನ ಮಾತ್ರ ನಾವು ಚಾಚು ತಪ್ಪದೆ ಫಾಲೋ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಒಂದಷ್ಟು ಸೂತ್ರಗಳನ್ನು ನಾವು ಫಾಲೋ ಮಾಡಲೇಬೇಕಾಗತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಮೂರು ಕೀ ಪಾಯಿಂಟ್ಸ್ ಅನ್ನು ನಾವು ಇಲ್ಲಿ ಫಾಲೋ ಮಾಡಬೇಕಾಗತ್ತೆ. ಮೊದಲನೇದಾಗಿ, ಯಾವುದೇ ಚಟುವಟಿಕೆಯಲ್ಲಿ ನೀವು ತೊಡಗಿಸ್ಕೋಬೇಕು ಅಂತ ಅನ್ಕೊಂಡ್ರು ಕೂಡ, ಯಾವುದೇ ಒಂದು ಚಟುವಟಿಕೆಯಲ್ಲಿ ಅಥವಾ ಯಾವುದೇ ಒಂದು ಫಿಸಿಕಲ್ ಆಕ್ಟಿವಿಟಿ, ಯಾವುದೇ ಒಂದು ಎಕ್ಸಸೈಸ್ ಅಲ್ಲಿ, ಸೊ ದೇಹಕ್ಕೆ ಫ್ಯೂಲಿಂಗ್ ಬೇಕು ಅಂತ ಹೇಳ್ತೀವಿ. ಎರಡನೇದು, ನಿತ್ರಾಣ ಆಗದ ಹಾಗೆ ದೇಹವನ್ನ ಹೈಡ್ರೇಟ್ ಮಾಡಬೇಕು. ಪ್ರತಿ ದಿನ ಪ್ರತಿ ಸಲ ನೀವು ಕನ್ಸಿಸ್ಟೆಂಟ್ ಆಗಿ ಏನೇ ವರ್ಕೌಟ್ ಮಾಡ್ತಿದ್ರು ಕೂಡ, ಕ್ರೀಡೆಗಳಲ್ಲಿ ಚಟುವಟಿಕೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರು ಕೂಡ, ನೀವು ಮನೆಗೆ ಹಿಂದಿರುಗಿದ ನಂತರ ಪ್ರತಿನಿತ್ಯ ನಿಮ್ಮ ದೇಹವನ್ನ ಮತ್ತೆ ಯಥಾಸ್ಥಿತಿಗೆ ರಿಕವರಿ ಮಾಡೋದು ಅಂತ ಹೇಳ್ತಾರೆ. ದೇಹದ ಮಾಂಸ ಅಥವಾ ಸ್ನಾಯುಗಳ ಮೇಲೆ ಉಂಟಾದಂತಹ ಪರಿಣಾಮವನ್ನ ರಿಕವರಿ ಮಾಡೋದು ಅಂತ ಹೇಳ್ತಾರೆ. ನಿಮ್ಮ ಒಂದು ಎನರ್ಜಿ ಏನಿದೆ, ಶಕ್ತಿಯನ್ನ ಮತ್ತೆ ರಿಕವರಿ ಮಾಡೋದು ಅಂತ ಹೇಳ್ತಾರೆ. ಸೊ ಈ ಮೂರು ಪ್ರಿನ್ಸಿಪಲ್ಸ್ ಅನ್ನ ನಾವು ಫಾಲೋ ಮಾಡಲೇಬೇಕಾಗತ್ತೆ ಸ್ನೇಹಿತರೆ, ನೆನಪಲ್ಲಿಟ್ಕೊಳ್ಳಿ. ಸೊ ಒಂದು, ಫ್ಯೂಯಲ್ ನಥಿಂಗ್ ಬಟ್ ದೇಹಕ್ಕೆ ಬೇಕಾದಂತಹ ಪೋಷಣೆ ಪೋಷಕಾಂಶಗಳು. ಎರಡನೇದು ಹೈಡ್ರೇಷನ್, ಮೂರನೇದು ರಿಕವರಿ. ಹಾಗಾದ್ರೆ ನಾವು ಈ ಮೂರು ಪ್ರಿನ್ಸಿಪಲ್ಸ್ ಅನ್ನ ಫಾಲೋ ಮಾಡಿದ್ದೆ ಆದ್ರೆ ಮಾಡಿಕೊಂಡು ನನ್ನ ಮನಸ್ಸಲ್ಲಿರುವಂತಹ ಯಾವುದೇ ಪ್ರಾಥಮಿಕ ಫಿಟ್ನೆಸ್ ಗೋಲುಗಳನ್ನ ಸೋ ಅಚೀವ್ ಮಾಡ್ಕೊಳ್ಳೋದಕ್ಕೆ ನೀವು ತಯಾರಿ ಮಾಡ್ಕೋಬಹುದು. ಒಂದಷ್ಟು ಸಹಾಯಕಾರಿ ವಿಷಯಗಳು ನಾನು ಇಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಏನದು ಅಂತ ಹೇಳೋದಾದ್ರೆ, ಇಲ್ಲಿ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ ಸ್ನೇಹಿತರೆ, ಪ್ರೈಮರಿ ಫಿಟ್ನೆಸ್ ಗೋಲ್ಸ್ ಅಲ್ಲಿ ಮೊದಲನೇದಾಗಿ ನಾನ್ ಮಾತಾಡೋದು, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಮಸಲ್ ಬಿಲ್ಡ್ ಬಗ್ಗೆ ಆಸಕ್ತಿ ಇದೆ, ಅಥವಾ ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಿಮ್ಮ ದೇಹದಲ್ಲಿ ಇರುವಂತಹ ಕೊಬ್ಬಿನ ಒಂದು ಪ್ರಮಾಣ ಇರಬೇಕಾದಂತಹ ಪ್ರಮಾಣಕ್ಕಿಂತ ಜಾಸ್ತಿ ಆಗಿರೋದ್ರಿಂದ ಆ ಪರ್ಸೆಂಟೇಜ್ ಅನ್ನ ಕಡಿಮೆ ಮಾಡಬೇಕು, ಯಥವತ್ತಾಗಿ ಸೊ ಒಂದು ಫ್ಯಾಟ್ ಲಾಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ಇಚ್ಛೆ ತೋರ್ತಾ ಇದ್ದೀರಾ. ಮೂರನೆಯದು, ಎಸ್ಪೆಷಲಿ ಸ್ಟೇ ಫಿಟ್, ಹೆಲ್ದಿ ಆಗಿರಬೇಕು, ಆರೋಗ್ಯಕರವಾಗಿರಬೇಕು, ದೈಹಿಕ ಕ್ಷಮತೆಯನ್ನು ಕಾಪಾಡ್ಕೋಬೇಕು. ಈ ರೀತಿ ಆಸಕ್ತಿ ಇರುವಂತಹ ಸ್ನೇಹಿತರು ನಿಮ್ಮಲ್ಲಿ ಎಷ್ಟು ಜನ ಇದ್ದೀರಾ. ನಾಲ್ಕನೆಯದು, ಇಲ್ಲ ಸರ್ ನಾನು ಒಂದಲ್ಲ ಒಂದು ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀನಿ, ಪಾಲ್ಗೊಳ್ತಾ ಇರ್ತೀನಿ, ಕಾಂಪಿಟಿಷನ್ ಮಾಡ್ತೀನಿ, ಗೆಲ್ಲಬೇಕು, ಸೊ ನನ್ನದೇ ಆದ ಒಂದು ನಿರ್ಧಾರ ಇದೆ, ನನ್ನದೇ ಆದ ಒಂದು ದೃಢವಾದ ವಿಶ್ವಾಸ ಇದೆ ಕಾಂಪಿಟಿಷನ್ಸ್ ಅಲ್ಲಿ, ಮೇ ಬಿ ಸ್ಟೇಟ್ ಲೆವೆಲ್ ಅಥವಾ ನ್ಯಾಷನಲ್ ಲೆವೆಲ್ ಆಗಿರಬಹುದು, ಇಂಟರ್ನ್ಯಾಷನಲ್ ಲೆವೆಲ್ ಆಗಿರಬಹುದು, ನನ್ನ ಸ್ನೇಹಿತರಿಗೆ ನನ್ನ ಸಹಾಯ ಮಾಡಬೇಕು, ಅಥವಾ ಪರ್ಸನಲಿ ನಾನು ಕಾಂಪಿಟಿಷನ್ ಅಲ್ಲಿ ಗೆಲ್ಲಬೇಕು. ಹಾಗಾದ್ರೆ ಸ್ನೇಹಿತರೆ, ಇಲ್ಲಿ ಲಾಂಚ್ ಮಾಡ್ತಾ ಇದ್ದೀನಿ ನಮ್ಮ ಮೋದಿಕೇರ್ನ ಹೆಮ್ಮೆಯ ಸ್ಪೋರ್ಟ್ಸ್ ರೇಂಜ್ ಪ್ರಾಡಕ್ಟ್ಸ್ ಅನ್ನ. ರೆಡಿ ಇದ್ದೀರಾ? ಹಾಗಾದ್ರೆ ಈ ಸ್ಪೋರ್ಟ್ಸ್ ರೇಂಜ್ ಪ್ರಾಡಕ್ಟ್ ಗಳನ್ನ ಬಳಸೋದು ಹೇಗೆ ಅಂತ ತಿಳ್ಕೊಂಡು ಆ ಗೋಲ್ಸ್ ಅನ್ನ ಅಚೀವ್ ಮಾಡೋದಕ್ಕೆ ನಾನು ಒಂದಷ್ಟು ಸಲಹೆಗಳನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ನೋಟ್ ಮಾಡ್ಬೋದು, ನೀವು ಯಾವುದೇ ಗೋಲ್ ಅನ್ನ ನೀವು ಅಚೀವ್ ಮಾಡ್ಬೇಕು ಅಂದ್ರೆ ಒಂದು ಪ್ಲಾನ್ ಮಾಡ್ತೀವಿ ನಾವು, ಕರೆಕ್ಟಾ? ಒಂದು ಪ್ಲಾನಿಂಗ್ ಮಾಡ್ತೀವಿ, ಅಂದ್ರೆ ಹೇಗೆ ಅದನ್ನ ತಗೊಂಡೋಗ್ಬೇಕು. ಉದಾಹರಣೆಗೆ ಇಲ್ಲಿ ಸೊ ಆ ಯಾವುದೇ ಗೋಲ್ ಅನ್ನ ನೀವು ಅಚೀವ್ ಮಾಡ್ಬೇಕು ಅಂದ್ರೆ, ಸೊ ಪ್ರೀ ವರ್ಕೌಟ್ ಸ್ಕೆಡ್ಯೂಲ್, ವರ್ಕೌಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ದೇಹವನ್ನ ತಯಾರಿ ಮಾಡ್ಕೊಳ್ಳೋ ವಿಧಾನ ಹೇಗೆ, ವರ್ಕೌಟ್ ಮಾಡಬೇಕಾದ್ರೆ ಯಾವ ಕ್ರಮಗಳನ್ನ ಕೈಗೊಳ್ಬೇಕು, ಕಾಶಿಯಸ್ ಆಗಿರಬೇಕು, ಅಂಡ್ ವರ್ಕೌಟ್ ನ ನಂತರ ಯಾವ ರೀತಿ ಕ್ರಮಗಳನ್ನ ಆಕ್ಷನ್ಸ್ ಅನ್ನ ತಗೋಬೇಕಾಗತ್ತೆ, ಯಾವ ರೀತಿ ನಿಮ್ಮ ದೇಹವನ್ನ ನೋಡ್ಕೋಬೇಕಾಗತ್ತೆ, ಅದರಲ್ಲಿ ಪೋಷಕಾಂಶಗಳ ಪಾತ್ರ ಏನು ಅಂತ ಎರಡನೇ ಪಾಯಿಂಟ್ ಅಲ್ಲಿ ನೋಡ್ತೀವಿ. ಹಾಗೂ ಮೂರನೇದು ಡಿಸಿಪ್ಲೈನ್, ಎಷ್ಟು ಕನ್ಸಿಸ್ಟೆಂಟ್ ಆಗಿ, ಡಿಟರ್ಮಿನೇಷನ್ ಆಗಿ, ಡೆಡಿಕೇಶನ್ ಆಗಿ ನಮ್ಮ ದೇಹದ ಬಗ್ಗೆ ಕಾಳಜಿ ವಹಿಸಿ ನಾವು ಕ್ರಮವನ್ನ ತಗೊಳ್ತೀವಿ, ಪ್ರತಿನಿತ್ಯ ಪಾಲಿಸ್ತೀವಿ, ಅದು ನಿಮಗೆ ಒಂದು ಒಳ್ಳೆಯ ಯಶಸ್ಸನ್ನ ಹಾಗೂ ಯಶಸ್ವಿಯಾಗಿ ನಿಮ್ಮ ಗೋಲ್ಸ್ ಅನ್ನ ಅಚೀವ್ ಮಾಡೋದಕ್ಕೆ ಖಂಡಿತ ಸಹಾಯ ಮಾಡುತ್ತೆ. ಇದೆಲ್ಲ ನಾವು ನಂಬಲೇಬೇಕಾದ ಮಾಹಿತಿ. ಒಂದು ಇದರಲ್ಲಿ ಯಾಕೆ ನಾವು ಪ್ರಾಬಬಲಿ ನಾವು ಅನ್ಕೊಂಡಿದ್ದನ್ನ ಸಾಧಿಸೋಕೆ ಆಗ್ಲಿಲ್ಲ, ಗೋಲ್ಸ್ ಅನ್ನ ಅಚೀವ್ ಮಾಡಕ್ ಆಗಿಲ್ಲ, ಎಲ್ಲೋ ಒಂದ್ ಕಡೆ ಡಿಸಿಪ್ಲೈನ್ ಕಮ್ಮಿ ಆಗ್ತಿರ್ಬೋದು, ಎಲ್ಲೋ ಒಂದ್ ಕಡೆ ಪೋಷಕಾಂಶಗಳ ಬಗ್ಗೆ ಕಾಳಜಿ ಇಲ್ಲ, ಎಲ್ಲೋ ಒಂದ್ ಕಡೆ ತಯಾರಿ ಸರಿ ಇಲ್ಲ ಅಂತ ಅನಿಸಬಹುದು. ಇವೆಲ್ಲವುಗಳನ್ನ ಮೂರು ಪಾಯಿಂಟ್ ಅನ್ನ ನಾವು ಗಮನದಲ್ಲಿಟ್ಕೊಂಡು ಬನ್ನಿ, ಒಂದೊಂದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ತಯಾರಿಯಾಗಿ ನಡೆಸ್ಕೋಬೇಕು ಸರ್ ಪ್ರೀ ವರ್ಕೌಟ್. ನಾನು ಹೇಳ್ತಾ ಇದ್ದೆ, ಸೊ ಫಿಟ್ನೆಸ್ ಗೋಲ್ಸ್ ಅಲ್ಲಿ ಮೊದಲನೇದಾಗಿ ನಾವು ನೋಡ್ಬೇಕಾಗಿರೋದು, ದೈಹಿಕವಾಗಿ ನಾವು ನೋಡ್ಬೇಕಾಗಿರೋದು ಪ್ರೀ ವರ್ಕ್ ಎಕ್ಸಸೈಸ್, ಅಂದ್ರೆ ವರ್ಕ್ ಎಕ್ಸಸೈಸ್ ಮಾಡೋದಕ್ಕಿಂತ ಮುಂಚೆ ಏನು ನಿನ್ನ ದೇಹಕ್ಕೆ ಏನ್ ಬೇಕು. ಸೊ ಬೇಸಿಕಲಿ ಒಂದು ಅಂಶದ ಮೇಲೆ, ಒಂದು ಪೋಷಕಾಂಶದ ಮೇಲೆ ವಿಶೇಷವಾಗಿ ನಮ್ಮ ದೇಹ ನಿರ್ಧಾರವಾಗುತ್ತೆ ಅಥವಾ ನಮ್ಮ ದೇಹದ ಪೋಷಣೆ ನಿರ್ಧಾರವಾಗುತ್ತೆ. ಅದನ್ನ ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಅದೇ ರೀತಿ, ಯಾಕಂದ್ರೆ ನಮ್ಗೆ ಬೇಸಿಕಲಿ ಎನರ್ಜಿ ಕೊಡದೆ ವಿಶೇಷವಾದ ಪೋಷಕಾಂಶ, ನಮ್ಮ ಪರ್ಫಾರ್ಮೆನ್ಸ್ ಅನ್ನು ವೃದ್ಧಿ ಮಾಡೋದಕ್ಕೆ ಈ ವಿಶೇಷವಾದ ಪೋಷಕಾಂಶ ಬೇಕಾಗತ್ತೆ.
ಅದೇ ರೀತಿ ಡ್ಯೂರಿಂಗ್ ದ ವರ್ಕೌಟ್ ಅಥವಾ ಇಂಟ್ರಾ ವರ್ಕೌಟ್ ಅಂತಾನು ಕರಿತೀವಿ. ಸೊ ಬಾಡಿ ನೀಡ್ಸ್ ಎನರ್ಜಿ ಅಂಡ್ ಎಲೆಕ್ಟ್ರೋಲೈಟ್ಸ್. ಯಾಕೆಂದ್ರೆ ಸತತವಾಗಿ ನೀವು ಒಂದು 40 ನಿಮಿಷ 45 ನಿಮಿಷ ಅಥವಾ 60 ನಿಮಿಷಗಳ ಕಾಲ ದೇಹ ದಂಡನೆ ಆಗಬೇಕಾದ್ರೆ ಅಥವಾ ಆಕ್ಟಿವಿಟಿ ನೀವು ಮಾಡಬೇಕಾದ್ರೆ, ಸೊ ದೇಹದ ಲೈಕ್ ದೇಹದಿಂದ ನಮಗೆ ಸಾಕಷ್ಟು ನೀರಿನ ಅಂಶವನ್ನ ಕಳ್ಕೊಳ್ತೀವಿ, ಸ್ವೆಟ್ ಹೊರಗಡೆ ಬರುತ್ತೆ, ಸೊ ಸಾಕಷ್ಟು ಸಾಲ್ಟ್ ಅನ್ನ ಕಳ್ಕೊಳ್ತೀವಿ, ಅದನ್ನ ಮತ್ತೆ ನಾವು ರೀಫಿಲ್ ಮಾಡಬೇಕು, ಫ್ಲೂಯಿಡ್ಸ್ ಅನ್ನ ತಗೋಬೇಕು ಅಂತ ಹೇಳ್ತೀವಿ ಇಂಟ್ರಾ ವರ್ಕೌಟ್. ಮೂರನೇದು ಪೋಸ್ಟ್ ಎಕ್ಸಸೈಸ್, ಸುಸ್ತಾಗತ್ತೆ, ಆಯಾಸ ಆಗಿದೆ, ಮತ್ತೆ ಯಥವತ್ತಾಗಿ ನಿಮ್ಮ ದೇಹವನ್ನ ಮರಳಿ ಅದೇ ಒಂದು ಸ್ಟೇಟಸ್ ಗೆ ತರಬೇಕು, ಆ ಒಂದು ಫೆಟೀಗ್ ಅನ್ನ ಬ್ರೇಕ್ ಮಾಡಬೇಕು, ಮಸಲ್ ಬ್ರೇಕ್ ಡೌನ್ ಆಗಿರುತ್ತೆ ಅದನ್ನ ರಿಪೇರ್ ಮಾಡಬೇಕು, ಫಾಸ್ಟ್ ರಿಕವರಿ ಆಗ್ಬೇಕು, ಕ್ರಿಯಾಟಿನ್ಗಳ ಹಾಗೂ ಕಾರ್ಬೋಹೈಡ್ರೇಟ್ಗಳ ಪ್ರೋಟೀನ್ಗಳ ಅವಶ್ಯಕತೆ ಇಲ್ಲಿ ಬೀಳುತ್ತೆ ಸ್ನೇಹಿತರೆ. ಸೊ ಇದು ನೀವು ಅರ್ಥ ಮಾಡ್ಕೊಂಡಿದ್ದೆ. ಆದ್ರೆ ಬನ್ನಿ ಒಂದೊಂದಾಗೆ ನಮ್ಮ ಉತ್ಪನ್ನಗಳನ್ನ ಯಾವ ಯಾವ ವಿಶೇಷ ಪ್ರಯೋಜನಗಳಿಗೆ ಇಲ್ಲಿ ನಾವು ಹೇಳ್ತೀವಿ. ನಾನು ಕೇಳಿದೆ ನಿಮ್ಗೆ ಪ್ರಶ್ನೆ, ನಿಮ್ಮಲ್ಲಿ ಎಷ್ಟು ಜನ ಮಸಲ್ ಸಪೋರ್ಟ್ಗಾಗಿ ಹಾಗೂ ರಿಕವರಿಗಾಗಿ, ನಿಮ್ಮಲ್ಲಿ ಎಷ್ಟು ಜನ ನೀವಿರುವಂತಹ ಸ್ಪೋರ್ಟ್ಸ್ ಅಲ್ಲಿ ಈ ಮಸಲ್ ಸಪೋರ್ಟ್ಗೆ ಬೇಕು ಅಥವಾ ಮಸಲ್ ಸಪೋರ್ಟ್ ಮಾಡಬೇಕು, ರಿಕವರಿ ಪ್ರೋಸೆಸ್ ತುಂಬಾ ವಿಶೇಷ ಅನ್ಸುತ್ತೆ ಹಾಗೂ ರಿಕವರಿ ಬೇಕೇ ಬೇಕು ಸರ್ ಅನ್ನುವಂತಹ ಗ್ರಾಹಕರು ಅಥವಾ ನನ್ನ ಕನ್ಸಲ್ಟೆಂಟ್ ಸ್ನೇಹಿತರು, ಇದು ನಾನು ಇಲ್ಲಿ ರೆಕಮೆಂಡ್ ಮಾಡ್ತಾ ಇದ್ದೀನಿ ಹಾಗೂ ಮೊದಲನೇ ಪ್ರಾಡಕ್ಟ್ ಅನ್ನ ನಿಮ್ಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಫಸ್ಟ್ ಪ್ರಾಡಕ್ಟ್ ಪರ್ಫಾರ್ಮೆನ್ಸ್ ವೇ ಪ್ರೋಟೀನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಈ ಪರ್ಫಾರ್ಮೆನ್ಸ್ ವೇ ಪ್ರೋಟೀನ್ ಎರಡು ರುಚಿಕರವಾದ ಒಂದು ಫ್ಲೇವರ್ಸ್ ಅಲ್ಲಿ ಸಿಗ್ತಾ ಇದೆ, ಒಂದು ಚಾಕ್ಲೇಟ್ ಡಿಲೈಟ್ ಅಂಡ್ ಮ್ಯಾಂಗೋ ಟ್ವಿಸ್ಟ್ ಅನ್ನುವಂತಹ ಫ್ಲೇವರ್ಸ್ ಅಲ್ಲಿ ಸಿಗ್ತಾ ಇದೆ. ಸೊ ಈ ಒಂದು ಪರ್ಫಾರ್ಮೆನ್ಸ್ ವೇ ಪ್ರೋಟೀನ್ ಅಲ್ಲಿ ಏನೆಲ್ಲ ಪ್ರಯೋಜನಗಳಿದೆ, ಸೊ ನಾವು ಎಕ್ಸ್ಪೆಕ್ಟ್ ಮಾಡದ ಹಾಗೆ ಈ ಒಂದು ಉತ್ಪನ್ನದಲ್ಲಿರುವಂತಹ ಪ್ರಮುಖವಾದ ಪ್ರಯೋಜನ ನಮ್ಮ ಸ್ನಾಯುಗಳಲ್ಲಿ ಮಸಲ್ಸ್ ಅಲ್ಲಿ ಆಗುವಂತಹ ಡ್ಯಾಮೇಜ್ ಅನ್ನ ರಿಪೇರ್ ಮಾಡೋದು, ಟಿಶ್ಯೂನ ರಿಪೇರ್ ಮಾಡೋದು. ಸೊ ಈ ಮಸಲ್ಸ್ ಅನ್ನ ಮತ್ತೆ ಬಿಲ್ಡ್ ಮಾಡೋದಕ್ಕೆ ಬೇಕಾದಂತಹ ಪ್ರಯೋಜನಗಳು, ಎಸ್ಪೆಷಲಿ ಪ್ರೋಟೀನ್ಗಳನ್ನ ಉತ್ಪತ್ತಿ ಮಾಡೋದಕ್ಕೆ ಸಹಾಯಕಾರಿ. ಎಕ್ಸಸೈಸ್ ಆದ ಮೇಲೆ ಫೆಟೀಗ್, ಆಯಾಸ ಏನಾಗುತ್ತೆ, ನಿತ್ರಾಣ ಆಗುತ್ತೆ, ಅದನ್ನ ರಿಕವರಿ ಆಗುವುದು, ಮಸಲ್ ಸೋರ್ನೆಸ್ ಅನ್ನ ಕಡಿಮೆ ಮಾಡುವುದು, ಈ ರೀತಿ ವಿಶೇಷವಾದ ಪ್ರಯೋಜನಗಳು ನಮಗೆ ಕೊಡ್ತಾ ಇಡೀ ದೇಹದ ಸ್ಕೆಲಿಟಲ್ ಮಸಲ್ಸ್ ಅನ್ನ ಮತ್ತಷ್ಟು ಸದೃಢಗೊಳಿಸ್ತಾ ರಿಕವರಿ ಮಾಡೋದಕ್ಕೆ ಫಾಸ್ಟ್ ಆಗಿ ನಮಗೆ ವಿಶೇಷ ಪ್ರಯೋಜನ ಈ ಪ್ರಾಡಕ್ಟ್ ಅಲ್ಲಿ ಇದೆ. ಸೊ ಸರಿಸುಮಾರು 24 ಗ್ರಾಂ ಪ್ರೋಟೀನ್ ಅಷ್ಟು ಒಂದು ಸ್ಕೂಪ್ ನಲ್ಲಿ ನಮಗೆ ಸಿಗುವಂತದ್ದು ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಈ ಮಸಲ್ಸ್ ಅನ್ನ ವೃದ್ಧಿ ಮಾಡೋದಕ್ಕೆ ಬೇಕಾದಂತಹ ಬ್ರಾಂಚ್ ಚೈನ್ ಅಮಿನೋ ಆಸಿಡ್ಗಳ ಒಂದು ಪ್ರಯೋಜನ ನಮಗೆ ಸಿಗ್ತಾ ಇದೆ, ವೈಟಮಿನ್ಗಳ ಆಗರ ಇದರಲ್ಲಿದೆ, ಖನಿಜ ಲವಣಗಳು ನಮಗೆ ಸಿಗ್ತಾ ಇದೆ, ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ನಮ್ಗೆ ಸಿಗ್ತಾ ಇದೆ. ಸೊ ಇಷ್ಟು ಇಷ್ಟು ಕಂಟೆಂಟ್ ಅನ್ನ ಇಟ್ಕೊಂಡು ಒಂದು ಸ್ಕೂಪ್ 32 ಗ್ರಾಂನಷ್ಟು ಇರುವಂತಹ ಈ ಪ್ರಾಡಕ್ಟ್ ಅನ್ನ 32 ಗ್ರಾಂ ಒಂದು ಸ್ಕೂಪ್ ಅಂತ ಹೇಳ್ತೀವಿ. ಸೊ ಸರಿಸುಮಾರು 240 ml ನಷ್ಟು ನೀರಿನಲ್ಲಿ ಅಥವಾ ಹಾಲಲ್ಲಿ ನೀವು ಈ ಪ್ರಾಡಕ್ಟ್ ಅನ್ನ ಸೊ ಚೆನ್ನಾಗಿ ಕಲಕಿ ಅದನ್ನ ಬೆರೆಸಿ ಸೇವಿಸುವಂತದ್ದು ಪ್ರಿಫರಬಲಿ ನಾವು ಹೇಳುವಂತದ್ದು ಪೋಸ್ಟ್ ವರ್ಕೌಟ್, ನಿಮ್ಮ ಆಕ್ಟಿವಿಟಿ ಅಥವಾ ಎಕ್ಸಸೈಸ್ ಮುಗಿದ ನಂತರ ವಿಶೇಷ ಪ್ರಯೋಜನಗಳನ್ನ ಪಡೆದುಕೊಳ್ಳೋದಕ್ಕೆ ಅಂಡ್ ಮೇಲ್ಕಂಡ ಒಂದು ಬೆನಿಫಿಟ್ಸ್ ಅನ್ನ ಪಡೆಯೋದಕ್ಕೆ ಯಾರೇ ಆಗಿರ್ಬೋದು, ಅಥ್ಲೆಟಿಕ್ ಪರ್ಫಾರ್ಮೆನ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಹೈ ಇಂಟೆನ್ಸಿಟಿ ಫಿಸಿಕಲ್ ಆಕ್ಟಿವಿಟಿಗೆ ಬೇಕಾದ ಸಾಮರ್ಥ್ಯವನ್ನು ವೃದ್ಧಿಸೋದಕ್ಕೆ ನಮಗೆ ಈ ಪ್ರಾಡಕ್ಟ್ಗಳನ್ನ ಖಂಡಿತ ಸೊ ಖರೀದಿ ಮಾಡಿ ಬಳಸಬಹುದು. ಸೊ ಒಂದು ಸ್ಕೂಪ್ನಷ್ಟು ಪೋಸ್ಟ್ ವರ್ಕೌಟ್ ನಂತರ. ಕ್ಲಿಯರ್ ಆಗ್ತಿದೆಯಾ ಸ್ನೇಹಿತರೆ? ಸೊ ಇದರ ಪರ್ಫಾರ್ಮೆನ್ಸ್ ವೇ ಪ್ರೋಟೀನ್ ಅನ್ನುವಂತಹ ಅಂಶ. ಸೊ ಈ ಪ್ರಾಡಕ್ಟ್ ನ ಉತ್ಪನ್ನ ಸರಿಸುಮಾರು 24 ಗ್ರಾಂ ಪ್ರೋಟೀನ್ ಅಷ್ಟು ನಮಗೆ ಸಾಂದ್ರತೆ ಒಂದು ಸ್ಕೂಪ್ ಅಲ್ಲಿ ಸಿಗ್ತಾ ಇದೆ. ರಿಯಲ್ ಗೇನ್ ಆಗೋದಕ್ಕೆ ಹಾಗೂ ಲೀನ್ ಬಾಡಿನ ನಾವು ಮೇಂಟೈನ್ ಮಾಡೋದಕ್ಕೆ ಯಾವುದೇ ಗ್ರಾಹಕರಿಗೆ ನಾವು ಇದನ್ನ ರೆಕಮೆಂಡ್ ಮಾಡಬಹುದು. ಇನ್ನು ತದನಂತರ ಇನ್ನು ಎರಡನೇ ಅಂಶ ವಿಶೇಷವಾಗಿ ನಾವು ಇಲ್ಲಿ ಹೈಲೈಟ್ ಮಾಡಬೇಕಾಗಿರೋದು ಇದೇ ಕ್ಷೇತ್ರದಲ್ಲಿ. ಸೊ ಬಿಲ್ಡಿಂಗ್ ಮಸಲ್ಸ್, ರಿಕವರಿ ಹಾಗೂ ರಿಪೇರ್ ಈ ಒಂದು ಸೆಗ್ಮೆಂಟ್ ಅಲ್ಲಿ, ಯಾಕೆಂದ್ರೆ ನಿಮ್ಮಲ್ಲಿ ತುಂಬಾ ಜನ ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡೋರು ಇರಬಹುದು, ಸಾಕಷ್ಟು ಒಂದರಿಂದ 1.5 ಗಂಟೆ 2 ತಾಸು ವರ್ಕೌಟ್ ಮಾಡುವಂತಹ ಸ್ನೇಹಿತರು ನಮ್ಮಲ್ಲಿ ಇರಬಹುದು. ಇದರಲ್ಲಿ ಹೆಚ್ಚು ಕಾಳಜಿ ಕೊಡುವಂತಹ ಒಂದು ಪ್ರಮುಖವಾದ ಅಂಶ ಅಂತ ಹೇಳಿದ್ರೆ ನನ್ನ ಸ್ನಾಯುಗಳು ಉಂಟಾಗಿರುವಂತಹ ಡ್ಯಾಮೇಜ್ ಅನ್ನ ರಿಪೇರ್ ಮಾಡಬೇಕು, ರಿಕವರಿ ಮಾಡಬೇಕು, ಮಸಲ್ಸ್ ಅನ್ನ ರೀಬಿಲ್ಡ್ ಮಾಡಬೇಕು, ಟಿಶ್ಯೂ ಡೆವಲಪ್ಮೆಂಟ್ ಗೆ ಸಹಾಯ ಆಗಬೇಕು ಅನ್ನುವಂತಹ ಸ್ನೇಹಿತರು ನಿಮ್ಮಲ್ಲಿ ಇದ್ರೆ, ಸ್ನೇಹಿತರೆ ಹಾಗಾದ್ರೆ ಬನ್ನಿ ಎರಡನೇ ಪ್ರಾಡಕ್ಟ್ ನ ಒಂದು ಅಂಶವನ್ನ ನಾನು ಇಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ. ಅದರ ಹೆಸರು ಪರ್ಫಾರ್ಮೆನ್ಸ್ ವೇ ಪ್ರೋಟೀನ್ ಐಸೋಲೇಟ್ ಸ್ನೇಹಿತರೆ. ಇಟ್ ಈಸ್ ಫಾರ್ ರಿಪೇರ್, ರಿಕವರಿ ಅಂಡ್ ಬಿಲ್ಡಿಂಗ್ ಮಸಲ್ಸ್. ಸೊ ಈ ಒಂದು ಎರಡು ಫ್ಲೇವರ್ ಏನಿದೆ, ಸೊ ಎಸ್ಪೆಷಲಿ ಈ ಒಂದು ಉತ್ಪನ್ನ ವೇ ಪ್ರೋಟೀನ್ ಐಸೋಲೇಟ್ ಅನ್ನುವಂತಹ ಉತ್ಪನ್ನ, ಸೊ ಚಾಕ್ಲೇಟ್ ಹಾಗೂ ಕುಕ್ಕೀಸ್ ಅನ್ನುವಂತಹ ಫ್ಲೇವರ್ನಲ್ಲಿ ಸಿಗುವಂತದ್ದು. ಅಂಡ್ ವಿಶೇಷವಾಗಿ
ವೇ ಅನ್ನುವಂಥದ್ದು ದೊಡ್ಡ ಒಂದು ನಮಗೆ ಗೊತ್ತಿರದ ಅಂಶವೇನಲ್ಲ, ಹಾಲಿನ ಒಂದು ಅಥವಾ ಮಿಲ್ಕ್ ಇಂದ ತೆಗೆಯುವಂತಹ ಒಂದು ಬೈ ಪ್ರಾಡಕ್ಟ್ ಆಗಿರುತ್ತೆ. ನಾವು ಮೊಸರನ್ನ ತಯಾರು ಮಾಡುವ ಹಂತದಲ್ಲಿ ನಮಗೆ ಮೇಲ್ಭಾಗದಲ್ಲಿ ಕಂಡು ಬರುವ ತಿಳಿನೀರಿನ ಮೋಡದ ವಾತಾವರಣದ ರೀತಿಯಲ್ಲಿ, ಮೋಡದ ಬಣ್ಣದ ರೀತಿಯಲ್ಲಿ ಕಂಡು ಬರುವಂತಹ ತಿಳಿ ಬಿಳಿ ಬಣ್ಣದ ಒಂದು ಲಿಕ್ವಿಡ್ ಪೋರ್ಷನ್ ಏನಿದೆ ಅದನ್ನು ನಾವು ವೇ ಅಂತ ಕರಿತೀವಿ ಸ್ನೇಹಿತರೆ. ಸೊ ಈ ಒಂದು ವೇ ಪ್ರೋಟೀನ್ ಐಸೋಲೇಟ್ ಅನ್ನ ಹೆಚ್ಚು ಹೆಚ್ಚಾಗಿ ಎಸ್ಪೆಷಲಿ ಡ್ಯಾಮೇಜ್ಡ್ ಮಸಲ್ಸ್ಗೆ ಅಥವಾ ಟಿಶ್ಯೂಸ್ ನ ರಿಪೇರ್ ಮಾಡೋದಕ್ಕೆ, ಎಕ್ಸೆಸಿವ್ ಫೆಟೀಗ್ ಆದಾಗ ಆಯಾಸವನ್ನ ತಪ್ಪಿಸೋದಕ್ಕೆ, ಫಾಸ್ಟ್ ಆಗಿ ರಿಕವರಿ ಆಗೋದಕ್ಕೆ ಬಳಸುವಂತದ್ದು. ಅಂಡ್ ಇದಕ್ಕೆ ಇದರಲ್ಲಿ ಮತ್ತಷ್ಟು ನಮಗೆ ಪ್ರೋಟೀನ್ನ ಒಂದು ಪರ್ಸೆಂಟೇಜ್ ಏನಿದೆ ಅದರ ಶೇಕಡಾವಾರು ಪ್ರಮಾಣ ಮತ್ತಷ್ಟು ಹೆಚ್ಚಿಗೆ ಸಿಗುವಂತದ್ದು. ಅದೇ 32 ಗ್ರಾಂ ಪ್ರೋಟೀನ್ ಪೌಡರ್ ಅಲ್ಲಿ ನಮಗೆ 25 ಗ್ರಾಂನಷ್ಟು ಪ್ರೋಟೀನ್ ಸಿಗ್ತಾ ಇದೆ. ಸೊ 240 ml, 180 ರಿಂದ 240 ml ನೀರು ಅಥವಾ ಹಾಲಲ್ಲಿ ತೆಗೆದುಕೊಂಡು ಚೆನ್ನಾಗಿ ಇದನ್ನ ಕಲಕಿ ಅದನ್ನ ಶೇಕ್ ಮಾಡಿ, ಅಥವಾ ಶೇಕರ್ ಬ್ಲೆಂಡರ್ ಯೂಸ್ ಮಾಡ್ತಾ ಇದ್ರೆ ನೀವು ಚೆನ್ನಾಗಿ ಇದನ್ನ ಶೇಕ್ ಮಾಡಿ ಖಂಡಿತ ಇದು ಸೇವಿಸತಕ್ಕದ್ದು. ಎಸ್ಪೆಷಲಿ ಪೀಪಲ್ ದೋಸ್ ಆರ್ ಲುಕಿಂಗ್ ಫಾರ್ ಪರ್ಫೆಕ್ಟ್ ಬೈಸೆಪ್ಸ್, ಲೀನ್ ಬಾಡಿ, ನಿನ್ನ ದೇಹದ ಒಂದು ಮಸಲ್ಸ್ ಅನ್ನ ಟೋನ್ ಮಾಡ್ಕೋಬೇಕು, ಲೀನ್ ಆಗಿಟ್ಕೋಬೇಕು, ಕೊಬ್ಬುರಹಿತ ಸ್ನಾಯುಗಳನ್ನ ಪಡ್ಕೋಬೇಕು ಅಂತ ಹೇಳುವಂತಹ ನನ್ನ ಸ್ನೇಹಿತರಿಗೆ ಇದು ಹೇಳಿ ಮಾಡಿಸಿದಂತಹ ಉತ್ಪನ್ನ ಆಗಿರುತ್ತೆ ಸ್ನೇಹಿತರೆ. ಹೆಸರು ಪರ್ಫಾರ್ಮೆನ್ಸ್ ವೇ ಪ್ರೋಟೀನ್ ಐಸಲ್ಲಿ. ಓಕೆ, ಹಿಂದೆ ಖರೀದಿ ಮಾಡಿ ಇಂಟರ್ಮೀಡಿಯೇಟ್ ಲೆವೆಲ್ ಎಕ್ಸಸೈಸರ್ಸ್ ಇಂದ ಹಿಡ್ಕೊಂಡು ಅಡ್ವಾನ್ಸ್ಡ್ ಲೆವೆಲ್ ವರೆಗೂ ನಾವು ಈ ಪ್ರಾಡಕ್ಟ್ ಅನ್ನ ಯಾವುದೇ ಗ್ರಾಹಕರಿಗೆ ಕೊಡಬಹುದು. ಸೊ ಕೊಬ್ಬಿನ ಪ್ರಮಾಣ ಹಾಗೂ ಕಾರ್ಬೋಹೈಡ್ರೇಟ್ ನ ಪ್ರಮಾಣ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇದರಲ್ಲಿ ಸಿಗುವಂತದ್ದು. ಆದ್ದರಿಂದ ಹೆಚ್ಚು ಪ್ರೋಟೀನ್ ನ ಒಂದು ಪ್ರಯೋಜನ, ವಿಟಮಿನ್ಗಳ ಪ್ರಯೋಜನ, ಖನಿಜಾಂಶಗಳ ಪ್ರಯೋಜನ ನಾವು ಪಡ್ಕೋಬಹುದು ಈ ಒಂದು ಪ್ರೋಟೀನ್ ವೇ ಪ್ರೋಟೀನ್ ಐಸೋಲೇಟ್. ಐಸೋಲೇಟ್ ಅಂದ್ರೆ ಹೆಸರಲ್ಲೇ ಇದೆ, ಸಪರೇಟ್ ಮಾಡೋದು, ನನಗೆ ಬೇಕಾದಂತಹ ಅಂಶಗಳನ್ನ ಮಾತ್ರ ಇಟ್ಕೊಳ್ಳೋದು, ಸಪರೇಷನ್ ಮಾಡೋದು. ವೆರಿ ವೆರಿ ಲೋ ಕಾರ್ಬೋಹೈಡ್ರೇಟ್ ಹಾಗೂ ಲೋ ಫ್ಯಾಟ್ ಇರುವಂತಹ ಉತ್ಪನ್ನ ಇದಾಗಿರುತ್ತೆ ಸ್ನೇಹಿತರೆ. ಸೊ ತದನಂತರ ಇದಾದ ಮೇಲೆ ಒಂದು ಮತ್ತಷ್ಟು ವಿಶೇಷವಾದ ಒಂದು ಸೆಗ್ಮೆಂಟ್ ಅನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅಂಡ್ ನಿಮ್ಮಲ್ಲಿ ತುಂಬಾ ಜನ ಮನಸ್ಸಲ್ಲಿ ಅಥವಾ ನಿಮ್ಮ ತುಂಬಾ ಜನ ನಿಮ್ಮನ್ನ ಕೇಳಿರ್ಬೋದು ಇದುವರೆಗೂ, ಗ್ರಾಹಕರು, ನಿಮಗೆ ಗೊತ್ತಿರೋರು, ನಿಮ್ಮ ಸ್ನೇಹಿತರು, ನಿಮ್ಮ ಅಕ್ಕಪಕ್ಕದ ಮನೆಯವರು ಅಥವಾ ತುಂಬಾ ಜನ ಗ್ರಾಹಕರು ಇದುವರೆಗೂ ಕೇಳಿರ್ಬೋದು, ಯಾವ್ದಾದ್ರು ಉತ್ಪನ್ನಗಳು ನನ್ನ ದೇಹದ ಒಂದು ವೆಯ್ಟ್ ಏನಿದೆ, ನನ್ನ ಎತ್ತರಕ್ಕೆ ತಕ್ಕಂತೆ ಅಪಿಯರೆನ್ಸ್ ಅನ್ನ ವೃದ್ಧಿಸ್ಕೊಳ್ಳೋದಕ್ಕೆ, ವೆಯ್ಟ್ ಅನ್ನ ಗೇನ್ ಮಾಡೋದಕ್ಕೆ ನಿಮ್ಮಲ್ಲಿ ಏನಾದ್ರೂ ಉತ್ಪನ್ನ ಇದೆಯಾ? ಬಲ್ಕ್ ಬಾಡಿ ಮಸಲ್ ಬಿಲ್ಡಿಂಗ್ ಅನ್ನ ಮಾಡೋದಕ್ಕೆ ಏನಾದ್ರು ಉತ್ಪನ್ನ ಇದೆಯಾ? ಸ್ನೇಹಿತರೆ, ಈ ವಿಶೇಷವಾದ ಒಂದು ಸೆಗ್ಮೆಂಟ್ ಅಲ್ಲಿ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸೂಪರ್ ಮಾಸ್ ಗೈನರ್. ರೈಟ್, ಇನ್ ಮುಂದೆ ನಾವು ಹೇಳಬಹುದು ಯಾವ್ಯಾವ ಸ್ನೇಹಿತರಿಗೆ 18 ವರ್ಷದ ಮೇಲ್ಪಟ್ಟಿರುವಂತಹ ವ್ಯಕ್ತಿಗಳಿಗೆ. ಸೊ ಎಸ್ಪೆಷಲಿ ಈ ಒಂದು ವಿಶೇಷವಾದ ಸೆಗ್ಮೆಂಟ್ ಯಾವುದು, ಫಾರ್ ಮಸಲ್ ಬಿಲ್ಡಿಂಗ್ ಅಂಡ್ ವೆಯ್ಟ್ ಗೇನ್ ಅನ್ನುವಂತಹ ಸೆಗ್ಮೆಂಟ್ ಅಲ್ಲಿ ನಾವಿಲ್ಲಿ ವಿಶೇಷವಾಗಿ ಚರ್ಚೆ ಮಾಡ್ತಿರೋದು ಸೂಪರ್ ಮಾಸ್ ಗೈನರ್. ಸೊ ಚಾಕ್ಲೇಟ್ ಸುಪ್ರೀಮ್ ಹಾಗೂ ಬನಾನಾ ಟ್ವಿಸ್ಟ್ ಅನ್ನುವಂತಹ ಎರಡು ರುಚಿಕರ ಫ್ಲೇವರ್ ಗಳಲ್ಲಿ ಸಿಗ್ತಾ ಇದೆ. ಅಂಡ್ ಇದು ನಾನು ಈಗ ತಾನೇ ಒಂದು ಲೈನ್ ಅಲ್ಲಿ ಹೇಳಿದ ಹಾಗೆ, ಇಟ್ ಈಸ್ ವೆರಿ ವೆರಿ ಹೈ ಕ್ವಾಲಿಟಿ ಪ್ರೋಟೀನ್ ಹಾಗೂ ಹೈ ಕ್ಯಾಲೋರಿ, ನ್ಯೂಟ್ರಿಷನ್ ರಿಚ್ ಕ್ಯಾಲರಿ ಇರುವಂತಹ ಉತ್ಪನ್ನ ಆಗಿರೋದ್ರಿಂದ ಹೆಲ್ದಿ ವೆಯ್ಟ್ ಅನ್ನ ಇಂಪ್ರೂವ್ ಮಾಡ್ತಾ, ಎನ್ಹಾನ್ಸ್ ಮಾಡ್ತಾ, ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅನ್ನ ದೇಹಕ್ಕೆ ಒದಗಿಸಿ ಕೊಡ್ತಾ, ಮಸಲ್ ಮಾಸ್ ಅನ್ನ ಇಂಪ್ರೂವ್ ಮಾಡುತ್ತೆ, ಮಸಲ್ ಫೆಟೀಗ್ ಅನ್ನ ಡಿಲೇ ಮಾಡುತ್ತೆ, ಮಸಲ್ ಕ್ರಾಂಪ್ಸ್ ಅನ್ನ ಪ್ರಿವೆನ್ಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಮಸಲ್ ರಿಕವರಿಗೆ ಬೇಕಾದಂತಹ ಎಲ್ಲ ಸತ್ವಗಳು ಇದರಲ್ಲಿದೆ. ಅಂಡ್ ಎಸ್ಪೆಷಲಿ ಇಷ್ಟು ಅಂಶಗಳ ಜೊತೆಗೆ ನಾನು ಹೇಳಿದ ಹಾಗೆ ನ್ಯೂಟ್ರಿಷನ್ ರಿಚ್ ಕ್ಯಾಲೋರಿ, ನನ್ನ ದೇಹಕ್ಕೆ ಬೇಕಾದಂತಹ, ನನ್ನ ದೇಹದ ಒಂದು ಸಾಮರ್ಥ್ಯ ಕಾಯ್ದುಕೊಳ್ಳೋದಕ್ಕೆ ಬೇಕಾದಂತಹ ಅಷ್ಟು ರಿಚ್ ಕ್ಯಾಲೋರೀಸ್ ಇದರಲ್ಲಿ ನಮಗೆ ಸಿಗ್ತಾ ಇರೋದ್ರಿಂದ ಎನರ್ಜಿ ಲೆವೆಲ್ಸ್ ತುಂಬಾ ಶ್ರೇಷ್ಠ ಮಟ್ಟದಲ್ಲಿ ಕಾಯ್ದುಕೊಳ್ಳೋದಕ್ಕೆ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಫ್ಯೂಯಲ್ ಮಾಡುತ್ತೆ ನಮ್ಮ ದೇಹವನ್ನ. 100% ವೆಜಿಟೇರಿಯನ್ ಆಗಿರೋದ್ರಿಂದ ಈ ಪ್ರಾಡಕ್ಟ್ ಅನ್ನು ನಾವು ಖಂಡಿತ ಬಳಸಬಹುದು. ಹೆಸರು ಸೂಪರ್ ಮಾಸ್ ಗೈನರ್ ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆ, ಸೊ ಹಾಗಾದ್ರೆ ಎಷ್ಟು ಜನ ಈ ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿ ಬಳಸ್ಲಿಕ್ಕೆ ಇಷ್ಟಪಡ್ತೀರಾ, ಎಷ್ಟು ಜನ ನಿಮ್ಮ ಸ್ನೇಹಿತರಿಗೆ ನೀವು ಇದನ್ನ ತಲ್ಪಿಸೋದಕ್ಕೆ ಇಷ್ಟಪಡ್ತೀರಾ, ಖಂಡಿತ ತಲ್ಪಿಸ್ಬಹುದು ಈ ಮೂರನೇ ಪ್ರಾಡಕ್ಟ್ ನ ರೂಪದಲ್ಲಿ. ಸೊ ಟೇಸ್ಟ್ಗೋಸ್ಕರ ನಾವು ಯಾವಾಗೂ ಹೇಳ್ತೀವಿ ಐಸ್ ಕ್ಯೂಬ್ಸ್ ಅನ್ನ ಈ ಪ್ರಾಡಕ್ಟ್ ಅಲ್ಲಿ ಬಳಸೋದಕ್ಕೆ ಹೇಳ್ತೀವಿ, ರುಚಿಯನ್ನ ಮತ್ತಷ್ಟು ಎಲಿವೇಟ್ ಮಾಡುತ್ತೆ. 2 ಸ್ಕೂಪ್ ಅನ್ನ ಇದನ್ನ ಬೆರೆಸ್ಕೊಂಡು ನೀರಲ್ಲಿ ಅಥವಾ ಹಾಲಲ್ಲಿ ಬೆರೆಸಿ ಚೆನ್ನಾಗಿ ಕಲಕಿ ಐಸ್ ಕ್ಯೂಬ್ಸ್ ಜೊತೆಗೆ ಇದನ್ನ ಐಸ್ ಕ್ಯೂಬ್ಸ್ ಹಾಕುವ ಒಂದು ವಿಶೇಷ ಏನು ಅಂದ್ರೆ, ಒಂದು ಚಿಲ್ ಥಿಕ್ ಶೇಕ್ ಆದಾಗ
ಸೊ ಚೆನ್ನಾಗಿ ನಮ್ಮ ದೇಹಕ್ಕೆ ಹಾಗೂ ನಮ್ಮ ನಾಲಿಗೆಗೆ ಒಳ್ಳೆ ರುಚಿಕರ ಒಂದು ಟೇಸ್ಟ್ ಅನ್ನ ಕೂಡ ಕೊಡೋದ್ರ ಮೂಲಕ ಮತ್ತಷ್ಟು ವಿಶೇಷವಾದ ರುಚಿ ನಾವು ನೋಡಬಹುದು ಈ ಪ್ರಾಡಕ್ಟ್ ನ ಮೂಲಕ. ಹೆಸರು ಸೂಪರ್ ಮಾಸ್ ಗೈನರ್. ಎಸ್ಪೆಷಲಿ ಯಾರಿಗೆ ಈ ಉತ್ಪನ್ನವನ್ನ ನಾವು ರೆಕಮೆಂಡ್ ಮಾಡಬಹುದು ಅಥವಾ ವಿಶೇಷವಾಗಿ ಇದು ಕೇಳ್ತಾರೆ ಅಂದ್ರೆ, ಪೀಪಲ್ ವಿತ್ ತಿನ್ ಬಾಡಿ, ತುಂಬಾ ಸಪೂರ ಇರ್ತಾರೆ ಅಥವಾ ಸರಳವಾಗಿರ್ತಾರೆ, ಒಂದು ಎತ್ತರಕ್ಕೆ ತಕ್ಕಂತೆ ಇರಬೇಕಾದಂತಹ ತೂಕ ಇರೋದಿಲ್ಲ, ಇಂತಹ ಒಂದು ಪ್ರಮೇಯಗಳಲ್ಲಿ ಈ ಪ್ರಾಡಕ್ಟ್ ಅನ್ನ ನಾವು ಹೇಳಬೇಕು. ಬಟ್ ಇದರ ಜೊತೆಗೆ ಎಕ್ಸಸೈಸ್ ಕೂಡ, ಯಾಕೆಂದ್ರೆ ಇದನ್ನ ನೀವು ಗಮನಿಸಿ ನೋಡಿ, ಈ ಪ್ರಾಡಕ್ಟ್ ಅನ್ನ ಬಳಸೋದಕ್ಕೆ ಸೂಕ್ತವಾದ ಸಮಯ ಪೋಸ್ಟ್ ವರ್ಕ್ಔಟ್. ವರ್ಕ್ ಅಂದ್ರೆ ಏನು? ಕೆಲಸ. ಸೊ ದೈಹಿಕ ಪರಿಶ್ರಮ, ಸೊ ದೈಹಿಕ ಚಟುವಟಿಕೆ ಆಗಿರಬಹುದು, ಎನಿ ಸಾರ್ಟ್ ಆಫ್ ಫಿಸಿಕಲ್ ಎಕ್ಸಸೈಸ್ ಆದ ನಂತರ ಈ ಪ್ರಾಡಕ್ಟ್ ಅನ್ನ ಬಳಸೋದಕ್ಕೆ ಹೇಳಿ, ತುಂಬಾ ಸಹಾಯಕ್ಕೆ ಬರುತ್ತೆ. ಹೆಸರು ಸೂಪರ್ ಮಾಸ್ ಗೈನರ್ ಸ್ನೇಹಿತರೆ. ಸೊ ಇನ್ನೊಂದು ಸೆಗ್ಮೆಂಟ್ ಅನ್ನ ನಾನು ತರ್ತಾ ಇದ್ದೀನಿ, ಎಂಡೂರೆನ್ಸ್. ಲಾಂಗ್ ಟರ್ಮ್ ನಾನು ಸಾಕಷ್ಟು ಸಮಯ, ತುಂಬಾ ದೀರ್ಘವಾದ ಸಮಯ ನಾನು ಆಟ ಆಡಬೇಕು ಅಥವಾ ಯಾವುದೋ ಒಂದು ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು, ನನ್ನ ಗೇಮ್ ಅಲ್ಲಿ ನಾನು ಸೊ ಈ ಒಂದು ಸ್ಥಿಮಿತವನ್ನ ಕಾಪಾಡ್ಕೋಬೇಕು, ಮಸಲ್ ಪೆಟ್ ಆಗ್ಬಾರ್ದು, ಮಸಲ್ ರಿಕವರಿ ಮಾಡ್ಕೋಬೇಕು ಅನ್ನುವಂತಹ ಒಂದು ಸೆಗ್ಮೆಂಟ್ ಅಲ್ಲಿ ನಾವು ಲಾಂಚ್ ಮಾಡ್ತಾ ಇದೀವಿ, ಲಾಂಚ್ ಮಾಡಿದೀವಿ. ಬ್ರಾಂಚ್ ಚೈನ್ ಅಮೈನೋ ಆಸಿಡ್ ಅನ್ನ ಶಾರ್ಟ್ ಫಾರ್ಮ್ ಅಲ್ಲಿ ನಾವು BCAA ಅಂತಾನೂ ಕರಿತೀವಿ ಸ್ನೇಹಿತರೆ, ನೆನಪಲ್ಲಿ ಇಟ್ಕೊಳ್ಳಿ. BCAA ಅಡ್ವಾನ್ಸ್ಡ್ ಅಂತ ಕರಿತೀವಿ. ಸೊ ಇದು ನಮಗೆ ಎಂಡುರೆನ್ಸ್ ಹಾಗೂ ಮಸಲ್ ರಿಕವರಿಗೆ ಹೆಲ್ಪ್ ಆಗುತ್ತೆ. ಇದರ ವಿಶೇಷವಾದ ಕಾರ್ಯ, ನಮ್ಮ ಮಸಲ್ಸ್ಗೆ ಬೇಕಾದಂತಹ ಪ್ರೋಟೀನ್ ಅನ್ನ ಉತ್ಪತ್ತಿ ಮಾಡೋದಕ್ಕೆ ವೇಗ, ತ್ವರಿತಗತಿಯಲ್ಲಿ ನಮಗೆ ರಿಕವರಿ ಮಾಡೋದಕ್ಕೆ ಅಥವಾ ಉತ್ಪತ್ತಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಫಾಸ್ಟ್ ರಿಕವರಿಗೆ ಸಹಾಯ ಆಗುತ್ತೆ. ವರ್ಕೌಟ್ ನ ಸಮಯದಲ್ಲಿ ಉಂಟಾಗುವಂತಹ ಕ್ರ್ಯಾಂಪ್ಸ್ ಆಗಿರಬಹುದು, ಸೆಳೆತ ಆಗಿರಬಹುದು, ಸೊ ಈ ಒಂದು ಅಂಶಗಳನ್ನ ಹತೋಟಿಯಲ್ಲಿ ಇಟ್ಕೊಂಡು ಆ ಒಂದು ಪ್ರಮೇಯವನ್ನ ಕಡಿಮೆ ಮಾಡ್ತಾ ಮಸಲ್ ಗ್ರೋತ್ಗೆ ಬೇಕಾದಂತಹ ಎಲ್ಲಾ ವಾತಾವರಣವನ್ನ ಉಂಟು ಮಾಡುವಂತಹ ಪ್ರಮೇಯ ಈ ಒಂದು ಬ್ರಾಂಚ್ ಚೈನ್ ಅಮೈನೋ ಆಸಿಡ್ ಅನ್ನುವಂತಹ ಉತ್ಪನ್ನದ ಮೂಲಕ ನಮಗೆ ಸಿಗುವಂತದ್ದು. ಅರ್ಥ ಆಗ್ತಿದೆಯಾ ಸ್ನೇಹಿತರೆ? ಸರಿ ಸುಮಾರು ನಮಗೆ. ಸೊ ಇದು ವಿಶೇಷವಾಗಿ ನಮಗೆ ಕೇಳ್ತಾರೆ ಅಡ್ವಾನ್ಸ್ ಲೆವೆಲ್ ಅಥವಾ ಈ ಒಂದು ಸಾಕಷ್ಟು ಪ್ರೊಫೆಷನಲ್ ಅಥ್ಲೀಟ್ಸ್ ಅಥವಾ ಸ್ಪೋರ್ಟ್ಸ್ ಪೀಪಲ್ ಇದ್ರ ಸಹಾಯ ಬೇಕಾಗುತ್ತೆ. ಯಾಕೆಂದ್ರೆ ಮಸಲ್ ಗ್ರೋತ್, ಲೀನ್ ಮಸಲ್ ಗ್ರೋತ್, ಅದ್ರ ಜೊತೆಗೆ ಮಸಲ್ ಟಿಶ್ಯೂ ಪ್ರೋಟೀನ್ ಅನ್ನು ಉತ್ಪತ್ತಿ ಮಾಡೋದಕ್ಕೆ, ಕ್ರಿಯೇಟ್ ಮಾಡೋದಕ್ಕೆ, ಮಸಲ್ ಮೆಟಬಾಲಿಸಮ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಇದು ಖಂಡಿತ ಬೇಕು. 8 ಗ್ರಾಮ್ ಅಂದ್ರೆ ಒಂದು ಸ್ಕೂಪ್ ಅಲ್ಲಿ 8 ಗ್ರಾಮ್ನಷ್ಟು ಈ ಒಂದು ಪ್ರೋಟೀನ್ BCA ಏನಿದೆ, ಬ್ರಾಂಚ್ ಚೈನ್ ಅಮೈನೋ ಆಸಿಡ್, 300 ರಿಂದ 350 ml ನಷ್ಟು ಚಿಲ್ಡ್ ವಾಟರ್ ಅಲ್ಲಿ ತಗೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಶೇಕ್ ಮಾಡಿ ವರ್ಕೌಟ್ ಮಾಡುವ ಸಮಯದಲ್ಲಿ ತೆಗೆದುಕೋಬಹುದು ಅಥವಾ ವರ್ಕೌಟ್ ಗಿಂತ ಮುಂಚೆ ಕೂಡ ತಗೋಬಹುದು. ಸಾಕಷ್ಟು ನೀರನ್ನ ಕುಡಿಯೋದ್ರ ಮೂಲಕ ಮತ್ತಷ್ಟು ಪ್ರಯೋಜನ ನಾವು ಇದ್ರ ಮೂಲಕ ಪಡಿಬಹುದು ಸ್ನೇಹಿತರೆ. ಓಕೆ, ಸೊ ಒಂದು ಸ್ಕೂಪ್ 8 ಗ್ರಾಮ್ನಷ್ಟಿರುತ್ತೆ. 1 ರಿಂದ 2 ಸ್ಕೂಪ್ ಮೀನ್ ನಿತ್ಯಕ್ಕೆ ಪ್ರತಿದಿನ ಬೇಕಾದ್ರೆ, ಸೊ 2 ಹೊತ್ತು ಬೇಕಾದ್ರೆ ತೆಗೆದುಕೋಬಹುದು. ಇನ್ಸ್ಟೆಂಟ್ ರಿಕವರಿಗೆ ಹೆಲ್ಪ್ ಆಗುತ್ತೆ. ವರ್ಕೌಟ್ ಸೆಷನ್ಗೆ ನಮಗೆ ತುಂಬಾ ಬೇಗ ಫಾಸ್ಟ್ ಲೈಕ್ ವೇಗಗತಿಯಲ್ಲಿ ಮಾಡೋದಕ್ಕೆ ಹಾಗೂ ದೀರ್ಘ ಸಮಯದವರೆಗೂ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗ್ತದೆ. ಸೊ ಅದಕ್ಕೋಸ್ಕರ ಇದನ್ನ ನಾವು ಇಂಟ್ರಾ ವರ್ಕೌಟ್ ಅಂತಾನು ಹೇಳ್ತೀವಿ, ಅಥವಾ ಬಿಫೋರ್ ವರ್ಕೌಟ್ ಕೂಡ ನಾವು ಇದನ್ನ ತಗೋಬಹುದು. ಯಾಕೆಂದ್ರೆ ಮಾಡ್ಬೇಕಾದ್ರೆ ನಮಗೆ ನಿತ್ರಾಣ ಕಾಡಬಾರದು. ಸೊ ಎಸ್ಪೆಷಲಿ ಮಸಲ್ ಸಪೋರ್ಟ್ ನಮಗೆ ಬೇಕಾಗುತ್ತೆ, ಅದಕ್ಕೋಸ್ಕರ ಈ ಪ್ರಾಡಕ್ಟ್ ಅನ್ನ ಹೇಳ್ತೀವಿ ಸ್ನೇಹಿತರೆ. ಸೊ ಇದಾದ್ಮೇಲೆ ಇನ್ನೊಂದು ಅಂಶವನ್ನ ನಾವು ವಿಶೇಷವಾಗಿ ನಾನು ಮಾತಾಡಲೇಬೇಕು, ಪವರ್, ಸ್ಟ್ರೆಂತ್ ಅಂಡ್ ಸ್ಟಾಮಿನಾ. ಸ್ನೇಹಿತರೆ ನೆನಪಲ್ಲಿ ಇಟ್ಕೊಳ್ಳಿ, ನಿಮ್ಮಲ್ಲಿ ಎಷ್ಟೋ ಜನ ಕನ್ಫ್ಯೂಸ್ ಆಗ್ಬಹುದು, ಪವರ್ ಅಂದ್ರೆ ಏನು, ಸ್ಟ್ರೆಂತ್ ಅಂದ್ರೆ ಏನು, ಸ್ಟಾಮಿನಾ ಅಂದ್ರೆ ಏನು ಅಂತ. ಸೊ ವಿಶೇಷವಾಗಿ ಪವರ್, ಎಸ್ಪೆಷಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟು ಫಾಸ್ಟ್ ಆಗಿ ನೀವು ಒಂದು ಕೆಲಸವನ್ನ ಮಾಡಬಲ್ಲೆ, ಒಂದು ಪಂಚ್ ಕೊಡಬೇಕಾದ್ರೆ ಎಷ್ಟು ಕ್ಷಣ ಮಾತ್ರದಲ್ಲಿ ಒಂದು ಪಂಚ್ ಎದುರುಗಡೆ ಇರೋ ವ್ಯಕ್ತಿಗೆ ಕೊಡಬಲ್ಲೆ, ಅಥವಾ ಎಷ್ಟು ಫಾಸ್ಟ್ ಆಗಿ ನೀನು ವೇಗಗತಿಯಲ್ಲಿ ನೀನು ಬೌಲಿಂಗ್ ಮಾಡಬಲ್ಲೆ, ಎಷ್ಟು ಫಾಸ್ಟ್ ಆಗಿ ರೆಸ್ಪಾನ್ಸ್ ಮಾಡ್ತೀರಾ, ಅದನ್ನು ನಾವು ಪವರ್ ಅಂತ ಹೇಳ್ತೀವಿ. ಇನ್ನ ಒಂದು ವೆಯ್ಟ್, ಯಾವುದೋ ಒಂದು ಆಬ್ಜೆಕ್ಟ್ ನ ಒಂದು ವೆಯ್ಟ್ ಅನ್ನ ಎತ್ತಬೇಕಾದ್ರೆ ನಮ್ಗೆ ಬೇಕಾಗಿರೋದು ತಾಕತ್ತು ಅಂತ ಹೇಳ್ತೀವಿ. ಸ್ಟ್ರೆಂತ್ ಬೇಕು, ಮಾಂಸಖಂಡಗಳಲ್ಲಿ ಸ್ಥಾಯಿಗಳಲ್ಲಿ ನಮಗೆ ತಾಕತ್ ಇರಬೇಕು. ಒಂದು ಸಿಲಿಂಡರ್ ನ ಎತ್ತೋದಕ್ಕೆ ನಮಗೆ ಸ್ಟ್ರೆಂತ್ ಬೇಕಾಗತ್ತೆ. ಒಂದು 50 ಬಸ್ಕಿ ಹೊಡಿಬೇಕು ಅಂದ್ರೆ ಕಾಲುಗಳಲ್ಲಿ ತಾಕತ್ ಬೇಕಾಗತ್ತೆ. ಒಂದು 30, 40, 50 ಪುಷ್ಅಪ್ಸ್ ಹೊಡಿಬೇಕು ಅಂದ್ರೆ ಕೈಗಳಲ್ಲಿ ತಾಕತ್ ಇರ್ಬೇಕಾಗತ್ತೆ. ಸೊ ಈ ಸ್ಟ್ರೆಂತ್ ಇಟ್ಕೊಂಡು ಎಷ್ಟು ಹೊತ್ತು, ಎಷ್ಟು ದೀರ್ಘ ಸಮಯ ನೀನು ಈ ಕಾರ್ಯವನ್ನ ಮುಂದುವರಿಸಬಲ್ಲೆ, ದಟ್ ಈಸ್ ನಥಿಂಗ್ ಬಟ್ ಸ್ಟಾಮಿನಾ. ಎಷ್ಟು ದೀರ್ಘ ಸಮಯದವರೆಗೂ ನೀನು ಮುಂದುವರಿಸಬಲ್ಲೆ, ಆಟ ಆಗಿರಬಹುದು, ನಿನ್ನ ಆಕ್ಟಿವಿಟಿ ಆಗಿರಬಹುದು, ದಟ್ ಈಸ್ ಸ್ಟಾಮಿನಾ. ಎಷ್ಟು ವೇಗವಾಗಿ ಮಾಡಬಲ್ಲೆ, ಅದು ನಿನ್ನ ಪವರ್ ಅನ್ನ ನಿರ್ಧಾರ ಮಾಡುತ್ತೆ. ಹಾಗಾದ್ರೆ ಈ ಮೂರು ಕೂಡ, ಈ ಮೂರು ಪ್ರಯೋಜನಗಳನ್ನ ಒಂದು ಉತ್ಪನ್ನದಲ್ಲಿ ನಾವು ನೋಡೋದಾದ್ರೆ, ದಟ್ ಈಸ್ ನನ್ನ ವರದಾನ ಸ್ನೇಹಿತರೆ. ಸೊ ನಮಗೆ ಇಲ್ಲಿ ಕಣ್ಮುಂದೆ ಕಾಣಿಸುತ್ತೆ,
100% ಕ್ರಿಯಾಟಿನ್ ಮೈಕ್ರೋನೈಸ್ಡ್ ಅಂತ ಹೇಳ್ತೀವಿ ಸ್ನೇಹಿತರೆ, 100% ಕ್ರಿಯಾಟಿನ್ ಮೈಕ್ರೋನೈಸ್ಡ್. ಸೊ ಈ ಒಂದು ವಿಶೇಷವಾದ ಪ್ರಾಡಕ್ಟ್ ಅನ್ನ ಖಂಡಿತ ನೀವು ಪ್ರಮೋಟ್ ಮಾಡಿ ಹೆಚ್ಚು ಹೆಚ್ಚು ಇದರ ಪ್ರಯೋಜನ ತಗೋಬಹುದು. ಸೊ ಇದು ಫ್ಲೇವರ್ಡ್ ಅನ್ಫ್ಲೇವರ್ಡ್ ಶುಗರ್ ಫ್ರೀ. ಯಾರೆಲ್ಲ ಅಥ್ಲೀಟ್ಗಳು ತುಂಬಾ ಎಸ್ಪೆಷಲಿ ಚುರುಕಾಗಿ ಕೆಲಸ ಮಾಡಬೇಕು, ಹಾಗಾದ್ರ ಜೊತೆಗೆ ಸಾಕಷ್ಟು ಹೈ ಇಂಟೆನ್ಸಿಟಿ ರೆಸಿಸ್ಟೆನ್ಸ್ ಎಕ್ಸಸೈಸಸ್ ಅನ್ನ ಮಾಡ್ತಿರ್ತಾರೆ, ಶಾರ್ಟ್ ಡ್ಯೂರೇಷನ್ ಅಲ್ಲಿ ಎಸ್ಪೆಷಲಿ ವೇಗವಾಗಿ ಮಾಡ್ಬೇಕು, ಮಸಲ್ ಪರ್ಫಾರ್ಮೆನ್ಸ್ ಅನ್ನ ತೋರಿಸಬೇಕಾಗತ್ತೆ, ಅಂತಹ ನಮ್ಮ ಎಲ್ಲಾ ಸ್ನೇಹಿತರಿಗೂ ಕೂಡ ಈ ವಿಶೇಷವಾದ ಒಂದು ಪ್ರಾಡಕ್ಟ್ ಅನ್ನು ನಾವು ಹೆಚ್ಚು ಹೆಚ್ಚು ಪ್ರಮೋಟ್ ಮಾಡಬಹುದು. ಹೆಸರು ಕ್ರಿಯಾಟಿನ್ ಮೈಕ್ರೋನೈಸ್ಡ್. ಸೊ ಕ್ರಿಯಾಟಿನ್ ಮೈಕ್ರೋನೈಸ್ಡ್ ಅನ್ನುವಂತಹ ಈ ಒಂದು ಅಂಶ ವೇಗಗತಿಯಲ್ಲಿ ಮಸಲ್ಸ್ ಅಲ್ಲಿ ಎಟಿಪಿ ಎನರ್ಜಿನ ಉತ್ಪತ್ತಿ ಮಾಡೋದಕ್ಕೆ, ತ್ವರಿತಗತಿಯಲ್ಲಿ ನಮಗೆ ಎನರ್ಜಿನ ಉತ್ಪತ್ತಿ ಮಾಡೋದಕ್ಕೆ, ಸ್ಟಾಮಿನಾವನ್ನ ಇಂಪ್ರೂವ್ ಮಾಡೋದಕ್ಕೆ, ಪವರ್ ಅಂಡ್ ಸ್ಟ್ರೆಂತ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ನಮಗೆ ಈ ಒಂದು ಪ್ರಾಡಕ್ಟ್ ನಮಗೆ ತುಂಬಾ ವಿಶೇಷವಾಗಿ ಹೆಲ್ಪ್ ಆಗುತ್ತೆ. ಇದು ಆಲ್ರೆಡಿ ನಮ್ಮ ದೇಹದಲ್ಲಿ ಇರುತ್ತೆ ಸ್ನೇಹಿತರೆ, ನಮ್ಮ ಹೃದಯ ಹಾಗೂ ಮೆದುಳು ಹಾಗೂ ಹಲವು ಅಂಗಗಳಲ್ಲಿ ಇದು ನಮಗೆ ಒಳಗೊಂಡಿರುತ್ತೆ. ಬಟ್ ಆದ್ರೆ ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಮಾಡುವಂತಹ ಸ್ನೇಹಿತರಿಗೆ ಸೊ ಇನ್ನಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಬೇಕಾಗತ್ತೆ. ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ ಅಂದ್ರೆ, ಒಂದು 3 ಗ್ರಾಮ್ ಆದ್ರೂ ನಾವು ಒದಗಿಸೋಣ ಅಂತ ಹೇಳ್ಬಿಟ್ಟು, ಸೊ ಪೋಸ್ಟ್ ವರ್ಕೌಟ್ ತೆಗೆದುಕೊಳ್ಳೋದಕ್ಕೆ, ವರ್ಕೌಟ್ ನಂತರ ವಿಶೇಷವಾಗಿ ಇದನ್ನು ನಾವು ಎನ್ಕರೇಜ್ ಮಾಡೋದು, 1 ಸರ್ವಿಂಗ್ 200 ml ವಾಟರ್ ಅಟ್ಲೀಸ್ಟ್ ಅದನ್ನ ತಗೊಂಡ್ ಮಿನಿಮಮ್ ಹೇಳ್ತೀವಿ. 200 ml ವಾಟರ್ ಅಲ್ಲಿ ಒಂದು ಸರ್ವಿಂಗ್ ನಷ್ಟು ಈ ಒಂದು ಕ್ರಿಯಾಟಿನ್ ಅನ್ನ ಬೆರೆಸಿ ತೆಗೆದುಕೊಳ್ಳೋದಕ್ಕೆ ಹೇಳ್ತೀವಿ. ಫಾರ್ ಬಲ್ಕಿಯರ್ ಅಂಡ್ ಫುಲ್ಲರ್ ಮಸಲ್ಸ್ ಗೆ ನಮ್ಗೆ ಹೆಲ್ಪ್ ಆಗ್ತದೆ ಸ್ನೇಹಿತರೆ, ಫಾರ್ ಅಡ್ವಾನ್ಸ್ಡ್ ಲೆವೆಲ್ ವರ್ಕ್ಔಟ್. ಅರ್ಥ ಆಗ್ತಿದೆ ಸ್ನೇಹಿತರೆ? ಸೊ ಇದು ನಮಗೆ ವಿಶೇಷ ಪ್ರಯೋಜನ. ಹಾಗೂ ನಾನು ಹೇಳಿದ ಹಾಗೆ ಸೊ ಒಂದು ಸರ್ವಿಂಗ್ ಅಥವಾ ಒಂದು 3 ಗ್ರಾಮ್ನಷ್ಟು 200 ml ಅಲ್ಲಿ ಮಿಕ್ಸ್ ಮಾಡಿ ಖಂಡಿತ ಇದು ಮೈಕ್ರೋನೈಸ್ಡ್ 100% ಮೈಕ್ರೋನೈಸ್ಡ್ ಕ್ರಿಯಾಟಿನ್ ಅಂತ ಹೇಳ್ತೀವಿ. ಹೈ ಕಾರ್ಬೋಹೈಡ್ರೇಟ್ ಡ್ರಿಂಕ್ ಇನ್ ಆರ್ಡರ್ ಟು ಇನ್ಕ್ರೀಸ್ ದಿ ಕ್ರಿಯಾಟಿನ್ ಅಪ್ಟೇಕ್. ಎಸ್ಪೆಷಲಿ ಈ ಒಂದು ಪ್ರಯೋಜನ ನಮಗೆ ಟಾರ್ಗೆಟ್ ಇರೋದು ಯಾರಪ್ಪ ಅಂತ ಹೇಳಿದ್ರೆ, ಬಲ್ಕಿಯರ್ ಹಾಗೂ ಫುಲ್ಲರ್ ಮಸಲ್ಸ್ ಬೇಕಾದಂತಹ ವ್ಯಕ್ತಿಗಳು ಈ ಪ್ರಾಡಕ್ಟ್ ಅನ್ನ ಖಂಡಿತ ಬಳಸಬಹುದು ಅಂತ ಹೇಳ್ತಾ, ಇಟ್ ವಿಲ್ ಬಿ ಸೂಟಬಲ್ ಫಾರ್ ಅಡ್ವಾನ್ಸ್ ಲೆವೆಲ್ ವರ್ಕ್ಔಟ್ ಫ್ರಿಕ್ಸ್. ಅಡ್ವಾನ್ಸ್ ಲೆವೆಲ್ ವರ್ಕ್ಔಟ್ ಫ್ರಿಕ್ಸ್ ಗೆ ತುಂಬಾ ಹೆಲ್ಪ್ ಆಗ್ತದೆ ಸ್ನೇಹಿತರೆ. ಅದಾದ ಮೇಲೆ ಖಂಡಿತ ನಾವು ಮಾತಾಡ್ಕೊಳ್ಳೇಬೇಕು, ಯಾಕಂದ್ರೆ ಪ್ರತಿಯೊಬ್ಬ ಸ್ಪೋರ್ಟ್ಸ್ ಪರ್ಸನ್ಗೂ ಕೂಡ ನಾವ್ ಯೋಚನೆ ಮಾಡ್ತೀವಿ, ಈ ವರ್ಕ್ಔಟ್ ಆಗ್ಬೇಕಾದ್ರೆ ವರ್ಕ್ಔಟ್ ಮಾಡ್ಬೇಕಾದ್ರೆ ವಿಶೇಷವಾದ ಪಾತ್ರ ವಹಿಸೋದು ಒಂದಷ್ಟು ಅಂಶಗಳಿದೆ. ಅದಕ್ಕಿಂತ ಮುಂಚೆ ನಾನು ಯೋಚನೆ ಮಾಡ್ಬೇಕಾಗಿರೋದು, ಸಾಕಷ್ಟು ಜನ ಗ್ರಾಹಕರಲ್ಲಿ ಕಂಡು ಬರುವಂತಹ ಒಂದು ವಿಶೇಷವಾದ ಸಮಸ್ಯೆ ಅಥವಾ ಕನ್ಸರ್ನ್ ಏರಿಯಾ, ನನ್ನ ಕೊಬ್ಬಿನ ಅಂಶದ ಶೇಖರಣೆಯನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು, ಅದನ್ನ ದೇಹದಲ್ಲಿ ನಾನು ಬಳಸಬೇಕು ಅನ್ನುವಂತಹ ಒಂದು ಲೈನ್ ಅನ್ನ ಹೇಳ್ತಾರೆ. ಹಾಗಾದ್ರೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಒಂದು ಕನ್ಸರ್ನ್ ಇದೆ ಅಥವಾ ಇಂಟ್ರೆಸ್ಟ್ ಇದೆ ಏನು? ಸೊ ನಿಮ್ಮ ದೇಹದಲ್ಲಿ ಕೊಬ್ಬಿನ ಅಂಶದ ಶೇಖರಣೆ ಆಗಬಾರದು, ಕೊಬ್ಬಿನ ಅಂಶವನ್ನ ದೇಹದಲ್ಲಿ ಬಳಸಬೇಕು, ಎನರ್ಜಿಯಾಗಿ ಪರಿವರ್ತನೆ ಮಾಡಬೇಕು, ಪರಿವರ್ತನೆ ಮಾಡಿದ ನಂತರ ದೇಹದಲ್ಲಿ ಬಳಸಬೇಕು. ಅದಕ್ಕೋಸ್ಕರ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ, ಕನ್ವರ್ಟ್ ಫ್ಯಾಟ್ ಇಂಟು ಎನರ್ಜಿ, ದೇಹದಲ್ಲಿ ಉಳಿಸಬೇಡ ಅದನ್ನ ಖರ್ಚು ಮಾಡು. ಆ ಒಂದು ಪ್ರಮೇಯದಲ್ಲಿ ನಾವಿಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಒಂದು ಉತ್ಪನ್ನವನ್ನ, ಎಲ್ ಕಾರ್ನಿಟಿನ್ ಅನ್ನುವಂತಹ ಉತ್ಪನ್ನ ಏನಿದೆ, ನಮ್ಮ ದೇಹದ ಕೊಬ್ಬಿನ ಅಂಶವನ್ನ ಎನರ್ಜಿಯಾಗಿ ಪರಿವರ್ತನೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೆಸರು ನೆನ್ಪಿಟ್ಕೊಳ್ಳಿ, ಎಲ್ ಕಾರ್ನಿಟಿನ್ ನ ಒಂದು ಪ್ರಯೋಜನ ನಾನು ಹೇಳಿದ ರೀತಿಯಲ್ಲಿ, ಇಟ್ ಸಪೋರ್ಟ್ಸ್ ಹೈ ಮೆಟಬಾಲಿಸಂ, ಬೂಸ್ಟ್ ಯುವರ್ ಮೆಟಬಾಲಿಕ್ ರೇಟ್, ನಿಮ್ಮ ದೇಹದಲ್ಲಿ ನಡಿಬೇಕಾದ ಪಚನ ಕ್ರಿಯೆ, ಪರಿವರ್ತನಾ ಕ್ರಿಯೆ. ಸೊ ಅದರ ಜೊತೆಗೆ ನಿಮ್ಮ ದೇಹದಲ್ಲಿ ಇರುವಂತಹ ಕೊಬ್ಬಿನ ಅಂಶವನ್ನ ಬಳಸಿ ಅದನ್ನ ಎನರ್ಜಿಯಾಗಿ ಶಕ್ತಿಯಾಗಿ ಮಾರ್ಪಾಡಿಸುವಂತಹ ಪ್ರಕ್ರಿಯೆ, ನಿಮ್ಮ ದೇಹವನ್ನ ಫಿಟ್ ಆಗಿಡುವಂಥದ್ದು, ಹೆಲ್ದಿ ಹಾಗೂ ಸ್ಟ್ರಾಂಗ್ ಆಗಿಡುವಂಥದ್ದು, ಹಾರ್ಡ್ ಟ್ರೈನಿಂಗ್ ಎಕ್ಸಸೈಸ್ ಮಾಡಬೇಕಾದ್ರೆ ಪರ್ಫಾರ್ಮೆನ್ಸ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಬೇಕಾದ ಗುಣಗಳು ಕಾರ್ನಿಟಿನಲ್ಲಿ ಇರುವಂಥದ್ದು. ವಿಶೇಷವಾಗಿ ಜಿಮ್ ಗೋಯರ್ಸ್, ಅಥ್ಲೆಟ್ಸ್, ಫಿಟ್ನೆಸ್ ಎಂಥೂಸಿಯಾಸ್ಟ್ ಯಾರೆಲ್ಲ ಇದ್ದಾರೆ ಇದರ ಸಹಾಯ ತಗೋಬಹುದು. 1 ಟೇಬಲ್ ಸ್ಪೂನ್ 15 ಗ್ರಾಮ್ನಷ್ಟು. ಸೊ ಜಸ್ಟ್ ಇದು 1 ಟೇಬಲ್ ಸ್ಪೂನ್, ಎಸ್ಪೆಷಲಿ 200 ml ಆಫ್ ವಾಟರ್ ಅಲ್ಲಿ ಇದನ್ನ ಮಿಕ್ಸ್ ಮಾಡಿ ತಗೊಳ್ಳೋದಕ್ಕೆ ಹೇಳ್ತೀವಿ, ಈ ಬಿವರೇಜ್ ಅನ್ನ ತಗೊಳ್ಳೋದಕ್ಕೆ ಹೇಳ್ತೀವಿ. ತುಂಬಾ ವಿಶೇಷವಾದ ಪ್ರಯೋಜನ, ಇಷ್ಟು ಪ್ರಯೋಜನ ಪಡೆಯಬಹುದು ಎಸ್ಪೆಷಲಿ ಅಡಲ್ಟ್ಸ್, ದೋಸ್ ಹೂ ಆರ್ ಲುಕಿಂಗ್ ಫಾರ್ ಫ್ಯಾಟ್ ಲಾಸ್ ಅಂಡ್ ಹೈಯರ್ ಫ್ಯಾಟ್ ಮೆಟಬಾಲಿಸಂ. ಈ ಫ್ಯಾಟ್ ಮೆಟಬಾಲಿಸಂ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಬೇಕಾದ ಸತ್ಕಾರ್ಯಗಳು ಈ ಪ್ರಾಡಕ್ಟ್ ಮೂಲಕ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ಪ್ರಾಡಕ್ಟ್ ಅನ್ನ ನಿಮ್ಮ ಮುಂದೆ ಇಂಟ್ರೊಡ್ಯೂಸ್ ಮಾಡಿದೀನಿ. ಸೊ ಜಸ್ಟ್ ಇದು, ಇದರ ಹೆಸರು ಎಲ್ ಕಾರ್ನಿಟಿನ್. ಸ್ನೇಹಿತರೆ, ಇನ್ನೊಂದು ಅಂಶವನ್ನ ಇಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ, ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಇನ್ಸ್ಟೆಂಟ್ ಎನರ್ಜಿ.
ಕೆಲಸ ಮಾಡಬೇಕಾದ್ರೆ, ವರ್ಕೌಟ್ ಮಾಡ್ಬೇಕಾದ್ರೆ, ಫಿಸಿಕಲ್ ಎಕ್ಸಸೈಸ್ ಮೂಲಕ ಓಡ್ಬೇಕಾದ್ರೆ, ಜಾಗಿಂಗ್ ಮಾಡ್ಬೇಕಾದ್ರೆ, ಟೆನಿಸ್ ಆಡ್ಬೇಕಾದ್ರೆ, ಕ್ರಿಕೆಟ್ ಆಡ್ಬೇಕಾದ್ರೆ, ಎನಿ ಆಕ್ಟಿವಿಟಿ ಪರ್ಫಾರ್ಮ್ ಮಾಡಬೇಕಾದ್ರೆ ನಿಮ್ಗೆ ಡ್ಯೂರಿಂಗ್ ದ ವರ್ಕೌಟ್ ಸ್ವಲ್ಪ ಮಟ್ಟಿಗೆ ನಿತ್ರಾಣ ಕಾಡಬಹುದು, ನಿಶಕ್ತಿ ಕಾಡಬಹುದು. ಸೊ ಅವಾಗೆ ನಾವು ಮಾತಾಡ್ಕೊಂಡ್ವಿ, ಹೈಡ್ರೇಷನ್ ಇಸ್ ಇಂಪಾರ್ಟೆಂಟ್, ಎಸ್ಪೆಷಲಿ ಆ ಪ್ರಮೇಯದಲ್ಲಿ ನಿಮ್ಮ ದೇಹಕ್ಕೆ ಬೇಕಾದ ಒಂದು ಗ್ಲೂಕೋಸ್ ಆಗಿರಬಹುದು, ಅಥವಾ ನಿಮ್ಮ ದೇಹದಿಂದ ಕಳ್ಕೊಂಡಂತಹ ಸಾಲ್ಟ್ ಆಗಿರಬಹುದು, ಎಲೆಕ್ಟ್ರೋಲೈಟ್ಸ್ ಆಗಿರಬಹುದು, ಅವುಗಳನ್ನ ಮರಳಿ ನಮಗೆ ಪಡೆಯೋದಕ್ಕೆ ಐಸೋಟಾನಿಕ್ ಅನ್ನುವಂತಹ ಉತ್ಪನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಿದೀನಿ. ಈ ಐಸೋಟಾನಿಕ್ ನ ಪ್ರಯೋಜನಗಳೇನಿದೆ ಖಂಡಿತ ಅಪಾರವಾಗಿ ನಮಗೆ ಮೂರು ಫ್ಲೇವರ್ಸ್ ಅಲ್ಲಿ ಸಿಗ್ತಾ ಇದೆ, ಮ್ಯಾಂಗೋ, ಲಿಚಿ ಹಾಗೂ ಸಿಟ್ರಸ್ ಫ್ಲೇವರ್ಸ್ ಅಲ್ಲಿ ಸಿಗ್ತಾ ಇರೋದ್ರಿಂದ ಇದನ್ನ ಖಂಡಿತ ಪ್ರತಿನಿತ್ಯ ಯಾವ ಗ್ರಾಹಕರಿಗೆ ಪಡೆಯುವ ಅವಶ್ಯಕತೆ ಇದೆಯೋ, ಈ ಐಸೋಟಾನಿಕ್ ನ ಒಂದು ಪ್ರಮೇಯ ಒದಗಿ ಬರುತ್ತೋ, ಇದರ ಸತ್ಕಾರ್ಯ ಹೇಗೆ ನಡೆಯುತ್ತೆ ಅಂದ್ರೆ ರಕ್ತಕ್ಕೆ ನೇರವಾಗಿ ಬಿಡುಗಡೆ ಆಗೋದ್ರ ಮೂಲಕ ನಿಮ್ಮ ದೇಹಕ್ಕೆ ಬೇಕಾದ ಎನರ್ಜಿಯನ್ನ ಕೊಡುವಂಥದ್ದು. ಯಾಕೆಂದ್ರೆ ಶುಗರ್ ಕ್ವಿಕ್ ಆಗಿ ಡೈರೆಕ್ಟ್ ಆಗಿ ಅಬ್ಸಾರ್ಬ್ ಆಗ್ಬೇಕು, ಆಗ ನಿಮ್ಮ ದೇಹಕ್ಕೆ ಬೇಕಾದ ಎನರ್ಜಿಯನ್ನ ಕೊಡೋದು, ಎಲೆಕ್ಟ್ರೋಲೈಟ್ಸ್ ಅನ್ನ ಫಿಲ್ ಮಾಡೋದು, ಎನರ್ಜಿಯನ್ನ ಬೂಸ್ಟ್ ಮಾಡೋದು, ಮಸಲ್ಸ್ ಅನ್ನ ಗ್ರೋತ್ ಮಾಡೋದಕ್ಕೆ ಬೇಕಾದ ಬ್ರಾಂಚ್ ಚೈನ್ ಅಮಿನಾಸಿಡ್ಗಳು ಇದರಲ್ಲಿ ಒದಗಿಸ್ಕೊಡೋದು. ಸೊ ಇಷ್ಟೆಲ್ಲ ಪ್ರಯೋಜನಗಳಿರೋದ್ರಿಂದ ನಾವು ಅಂಡ್ ದೇಹಕ್ಕೆ ಬೇಕಾದ ಮಿನರಲ್ಸ್ ಇರೋದ್ರಿಂದ ಇದನ್ನ ಖಂಡಿತ ನಾವು ವರ್ಕೌಟ್ ಮಾಡೋರಿಗೆ ರೆಕಮೆಂಡ್ ಮಾಡಬಹುದು. ಸಿಂಗಲ್ ಸರ್ವಿಂಗ್ ಒಂದು ಸ್ಕೂಪ್ ಐಸೋಟಾನಿಕ್ ಅನ್ನ ಅರ್ಧ ಲೀಟರ್ ನೀರಲ್ಲಿ ಕೋಲ್ಡ್ ವಾಟರ್ ಅಲ್ಲಿ ಚೆನ್ನಾಗಿ ಬೆರೆಸಿ ತೆಗೆದುಕೊಳ್ಳುವಂಥದ್ದು, ಇಲ್ಲ ಟೀಮ್, ಸೊ ನಿಮ್ಮ ಟೀಮ್ ಜೊತೆಗೆ ಅಥವಾ ನಿಮ್ಮ ತಂಡ ಏನಿದೆ, ಆಕ್ಟಿವಿಟಿ ಏನೋ ಒಂದು ವರ್ಕೌಟ್ ಮಾಡ್ತಾ ಇದ್ದೀರಾ, ಗೇಮ್ ಆಡ್ತಾ ಇದ್ದೀರಾ, ಅಲ್ಲೂ ಕೂಡ ವಿಶೇಷವಾಗಿ ನಮಗೆ ಪಾತ್ರ ವಹಿಸೋದಕ್ಕೆ ಇಲ್ಲಿ ಐಸೋಟಾನಿಕ್ ಅಂತ ಅಂಶಗಳು ಡ್ಯೂರಿಂಗ್ ದ ವರ್ಕೌಟ್ ನಮ್ಮ ಸಹಾಯಕ್ಕೆ ಬರ್ತವೆ. ಸ್ನೇಹಿತರೆ, ಆಲ್ ಕೈಂಡ್ಸ್ ಆಫ್ ಸ್ಪೋರ್ಟ್ಸ್ ಅಂಡ್ ಫಿಸಿಕಲ್ ಆಕ್ಟಿವಿಟಿ, ಎಲ್ಲ ರೀತಿಯ ಆಕ್ಟಿವಿಟೀಸ್ ಅಲ್ಲೂ, ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲೂ, ಸ್ಪೋರ್ಟ್ಸ್ ಅಲ್ಲೂ ಕೂಡ ಆಡ್ಬೇಕಾದ್ರೆ ಡ್ಯೂರಿಂಗ್ ದ ಆಕ್ಟಿವಿಟಿ, ಡ್ಯೂರಿಂಗ್ ದ ವರ್ಕೌಟ್ ಸಸ್ಟೈನ್ಡ್ ಎನರ್ಜಿ ರೀಫಿಲ್ ಮಾಡೋದಕ್ಕೆ, ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಮಾಡೋದಕ್ಕೆ, ವರ್ಕೌಟ್ ಸೆಷನ್ ಅನ್ನ ಮತ್ತಷ್ಟು ದೀರ್ಘಕಾಲ ತಗೊಂಡೋಗೋದಕ್ಕೆ, ಬಿಗಿನರ್ಸ್ ಆಗಿರಬಹುದು, ಇಂಟರ್ಮೀಡಿಯೇಟರ್ಸ್ ಆಗಿರಬಹುದು, ಅಡ್ವಾನ್ಸ್ ಲೆವೆಲ್ ಆಗಿರಬಹುದು, ಇಷ್ಟು ಜನ ಕೂಡ ಈ ಪ್ರಾಡಕ್ಟ್ ಅನ್ನ ಬಳಸಬಹುದು. ಸೊ ಒಂದು ಸ್ಕೂಪ್ ಅನ್ನ ಅರ್ಧ ಲೀಟರ್ಗೆ ಮಿಕ್ಸ್ ಮಾಡಿಕೊಂಡು ನೀವು ವರ್ಕೌಟ್ ನ ಮುಖಾಂತರ ಮಾಡಬೇಕಾದ್ರೆ ಇದನ್ನ ಬಳಸ್ಕೊಂಡು ಹೋಗ್ಬಹುದು. ಸೊ ಹೆಸರು ಐಸೋಟಾನಿಕ್ ಸ್ನೇಹಿತರೆ. ಸೊ ಇಷ್ಟು ನಮ್ಮ ಸ್ಪೋರ್ಟ್ಸ್ ಹೆಮ್ಮೆ ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಕ್ಯಾಟಗರಿಯಿಂದ. ಸೊ ಇವತ್ತು ನಾವು ಕಲ್ತಿದ್ದು, ಸೊ ಇಲ್ಲಿ ಮತ್ತಷ್ಟು ಸಮರೈಸ್ ಮಾಡೋದಕ್ಕೆ ನಿಮಗೆ ಈ ಒಂದು ಪಟ್ಟಿ ನಿಮಗೆ ಹೆಲ್ಪ್ ಆಗುತ್ತೆ. ವೇ ಪರ್ಫಾರ್ಮೆನ್ಸ್ ಪ್ರೋಟೀನ್, ವೇ ಪ್ರೋಟೀನ್ ಐಸೋಲೇಟ್, ಮಾಸ್ ಗೇನರ್, ಬ್ರಾಂಚ್ ಚೈನ್ ಅಮಿನಾಸಿಡ್ಸ್, ಕ್ರಿಯಾಟಿನ್, ಎಲ್ ಕಾರ್ನಿಟಿನ್, ಐಸೋಟಾನಿಕ್, ಯಾವ ಉತ್ಪನ್ನಗಳನ್ನ ಯಾವಾಗ ತಗೋಬೇಕು, ಓಕೆ, ಯಾವಾಗ ತೆಗೆದುಕೊಂಡ್ರೆ ಸೂಕ್ತವಾಗಿರುತ್ತೆ ಅನ್ನೋದು ಕೂಡ ಇಲ್ಲಿ ಟಿಕ್ ಮಾರ್ಕ್ ಅನ್ನ ಕೊಟ್ಟಿರ್ತೀವಿ. ಸೊ ಇದನ್ನ ಬಳಸ್ಕೊಂಡು ಈ ಒಂದು ಟೇಬಲ್ ಅನ್ನ ಯೂಸ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಪ್ರಾಡಕ್ಟ್ ಗಳನ್ನ ಬಳಸೋದಕ್ಕೆ ನಾವು ಗ್ರಾಹಕರಿಗೂ ಕೂಡ ಉತ್ತೇಜನ ಕೊಡೋದಕ್ಕೆ ಸಹಾಯ ಆಗುತ್ತೆ. ಆ ಟೇಬಲ್ ನಿಮ್ಮ ಮುಂದೆ ಇದೆ. ಸೊ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಥವಾ ಯಾವ್ಯಾವ ಪ್ರಾಡಕ್ಟ್ ಗಳನ್ನ, ಪ್ರೀ ವರ್ಕೌಟ್ ಅಥವಾ ಇಂಟ್ರಾ ವರ್ಕೌಟ್ ಯಾವುದು, ಪೋಸ್ಟ್ ವರ್ಕೌಟ್ ಯಾವುದು, ಇಲ್ಲೂ ಕೂಡ ಮತ್ತೊಮ್ಮೆ ನಮ್ಮ ಪ್ರಾಡಕ್ಟ್ ಗಳ ಜೊತೆಗೆ ಫ್ಲೇವರ್ಸ್ ನ ಜೊತೆಗೆ ಕೊಟ್ಟಿದೀವಿ. ನೀವು ಇದನ್ನ ಆಯ್ಕೆ ಮಾಡ್ಕೋಬಹುದು, ಎಲ್ಲರಿಗೂ ಎಲ್ಲವೂ ಬೇಕಾಗಿಲ್ಲ, ನಿಮಗೆ ಬೇಕಾದ ಉತ್ಪನ್ನವನ್ನ ಆಯ್ಕೆ ಮಾಡ್ಕೋಬಹುದು. ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅಂತ ಕೂಡ ಈ ಕಾಲಮ್ ಅಲ್ಲಿ ನಾವು ಕೊಟ್ಟಿದ್ದೀವಿ. ಸೊ ಪ್ರೋಟೀನ್, ಪರ್ಫಾರ್ಮೆನ್ಸ್ ವೇ ಪ್ರೋಟೀನ್, ಪರ್ಫಾರ್ಮೆನ್ಸ್ ವೇ ಪ್ರೋಟೀನ್ ಐಸೋಲೇಟ್, ಸೂಪರ್ ಮಾಸ್ ಗೇನರ್, BCAA, 100% ಕ್ರಿಯಾಟಿನ್, ಎಲ್ ಕಾರ್ನಿಟಿನ್, ಐಸೋಟಾನಿಕ್, ಎಷ್ಟು ಪ್ರಮಾಣದಲ್ಲಿ ಯಾವ ರೀತಿ ಸೂಕ್ತವಾಗಿ ಬಳಸಬೇಕು ಅಂತ ಕೂಡ ಈ ಟೇಬಲ್ ನಲ್ಲಿ ಕೊಡ್ತಾ, ಹಾಗೂ ಒಂದು ಕೀ ಬೆನಿಫಿಟ್ ಅನ್ನ ಕೂಡ ಹೈಲೈಟ್ ಮಾಡ್ತಾ ನಿಮ್ಮ ಮುಂದೆ ಇದನ್ನ ಇಟ್ಟಿದ್ದೀವಿ. ಇದು ನಮ್ಮ 7 ಉತ್ಪನ್ನಗಳು. ಸೊ ಮತ್ತಷ್ಟು ನೀವು ರಿಪೀಟ್ ಮಾಡಿ ಕರಗತ ಮಾಡ್ಕೊಳ್ಳಿ. ಸೊ ಇದನ್ನ ಮತ್ತಷ್ಟು ನಮ್ಮ ಹತ್ತಿರದ ಇರುವಂತಹ ಜಿಮ್ ಸ್ನೇಹಿತರಿಗಾಗಿರಬಹುದು, ಫಿಟ್ನೆಸ್ ಫ್ರೀಕ್ಸ್ ಆಗಿರಬಹುದು, ಸ್ಪೋರ್ಟ್ಸ್ ಪರ್ಸನ್ ಗೆ ಇದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಸ್ವತಃ ನೀವು ಒಂದಷ್ಟು ಪ್ರಾಡಕ್ಟ್ ಗಳನ್ನ ಖಂಡಿತ ಅರ್ಥ ಮಾಡಿಕೊಂಡು ಟ್ರೈ ಮಾಡಿ. ಹಾಗೂ ಅದಕ್ಕಿಂತ ಮುಂಚೆ ಮತ್ತೊಂದ್ಸಲ ನಾನು ರಿಪೀಟ್ ಮಾಡೋದು, ಸ್ಪೋರ್ಟ್ಸ್ ಗೋಲ್ಸ್ ಅನ್ನ ನೀವು ರೆಡಿ ಮಾಡ್ಕೋಬೇಕು, ಮಾನಸಿಕವಾಗಿ ಸಿದ್ಧ ಮಾಡಬೇಕು. ಇದುವರೆಗೂ ನಾನು ಮಾಡಿಲ್ಲ ಸರ್, ಮರ್ತು ಹೋಗಿತ್ತು, ಈಗ ಮತ್ತೆ ನಾನು ರೀಕ್ರಿಯೇಟ್ ಮಾಡ್ಕೋಬೇಕು ಅದನ್ನ, ಖಂಡಿತ ದಿಸ್ ಇಸ್ ದ ರೈಟ್ ಟೈಮ್ ಟು ರೀಕ್ರಿಯೇಟ್. ರೀಕ್ರಿಯೇಟ್ ಮಾಡ್ಕೊಳ್ಳಿ. ರೀಕ್ರಿಯೇಟ್ ಮಾಡ್ಕೊಳ್ಳೋದಂದ್ರೆ ಮತ್ತೆ ಸ್ಟಾರ್ಟ್ ಮಾಡಿ, ಯಾವುದೋ ಒಂದು ಖಂಡಿತ ನಿಮ್ಗೆ ಆಸಕ್ತಿ ಇರುವಂತಹ ವಿಷಯ ಇದ್ದೇ ಇರುತ್ತೆ. ಸೊ ಸ್ಪೋರ್ಟ್ಸ್ ಅನ್ನೋದು ಬರೀ ಆರೋಗ್ಯಕ್ಕೆ ಮಾತ್ರ ಅಲ್ಲ, ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿ, ನಿಮ್ಮ ಕಲಿಕೆಯ ವಿಧಾನ ಬದಲಾಗುತ್ತೆ, ನಿಮ್ಮ ಟೀಮ್ ಹ್ಯಾಂಡ್ಲಿಂಗ್ ಕೆಪಾಸಿಟಿ ಬೇರೆ ಚೇಂಜ್ ಆಗುತ್ತೆ, ರೋಲ್ ಮಾಡ್ಲಿಂಗ್ ಪರ್ಸನಾಲಿಟಿ ಕ್ರಿಯೇಟ್ ಆಗುತ್ತೆ. ಇವತ್ತು ಯಾವುದೇ ಕಾರ್ಯಕ್ರಮಗಳಿಗೆ ಹೋಗಿ ಹೆಚ್ಚು ಹೆಚ್ಚು ಸೊ ನಾವು ರೋಲ್ ಮಾಡಲ್ ಆಗಿ ತಗೊಳ್ಳೋದು ಸ್ಪೋರ್ಟ್ಸ್ ಪೀಪಲ್ನ.
ಸೊ ಹಾಗಾದ್ರೆ ನೀವು ನಿಮ್ಮ ದೇಹವನ್ನ ಮತ್ತಷ್ಟು ಹುರಿಗೊಳಿಸ್ತಾ ಸದೃಢವಾಗಿರೋದಕ್ಕೆ ಬೇಕಾದ ಒಂದಲ್ಲ ಒಂದು ಆಸಕ್ತಿಕರ ಸ್ಪೋರ್ಟ್ಸ್ ಅನ್ನ ನೀವು ಕರಗತ ಮಾಡಿಕೊಂಡು ನಮ್ಮ ಉತ್ಪನ್ನಗಳನ್ನ ಬಳಸ್ತೀರಾ ಅಂತ ಹೇಳ್ತಾ ನಾನು ಈ ಒಂದು ಸೆಷನ್ ಅನ್ನ ಇಲ್ಲಿಗೆ ಕ್ಲೋಸ್ ಮಾಡಿರ್ತೀನಿ. ಸೊ ಮತ್ತೆ ಭೇಟಿಯಾಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಏನಾದರೂ ಪ್ರಶ್ನೆಗಳಿದ್ರೆ ನೋಡೋಣ. ಸೊ ಪ್ರಶ್ನೆಗಳನ್ನ ನಾನು ತಗೊಳ್ತೀನಿ, ತದನಂತರ ನಾನು ಕ್ಲೋಸ್ ಮಾಡ್ತೀನಿ. ಎಸ್, ಒಂದು ಪ್ರಶ್ನೆ ಇಲ್ಲಿ ಕೇಳಿರ್ತಾರೆ ರಾಜಶ್ರೀ ಮಾರ್ಷಲ್ ಅವರು. ಸರ್, ದಿಸ್ ಪ್ರಾಡಕ್ಟ್ ಕ್ಯಾನ್ ಬಿ ಯೂಸ್ ಬೈ ಸ್ಪೋರ್ಟ್ಸ್ ಸೆಲೆಬ್ರಿಟಿ? ಖಂಡಿತ ಸರ್, ಯಾಕೆಂದ್ರೆ ಹೈ ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ ಉತ್ಪನ್ನಗಳನ್ನ ನಮ್ಮ ಮುಂದೆ ಇವತ್ತು ಕಂಪನಿ ತಂದಿದೆ. ಹೈಯೆಸ್ಟ್ ಗ್ರೇಡ್ ಕ್ವಾಲಿಟಿ ಇಂಗ್ರೀಡಿಯಂಟ್ಸ್ ನ ಬಳಸಿದೆ. ಖಂಡಿತ ಎಲ್ಲ ನಮ್ಮ ಸುತ್ತಮುತ್ತಲು ಇರುವಂತಹ ಯಾವುದೇ ರೀತಿಯ ಪ್ರಾಸ್ಪೆಕ್ಟ್ ಗಳನ್ನ ಖಂಡಿತ ನಾವು ಅಪ್ರೋಚ್ ಮಾಡಬಹುದು. ಸೊ ಕಬಡ್ಡಿ ಪ್ಲೇಯರ್ಸ್ ಆಗಿರಬಹುದು, ಟೆನಿಸ್ ಪ್ಲೇಯರ್ಸ್ ಆಗಿರಬಹುದು, ಕ್ರಿಕೆಟ್ ಪ್ಲೇಯರ್ಸ್ ಆಗಿರಬಹುದು, ಕಾಮನ್ ರಿಕ್ರಿಯೇಷನಲ್ ಅಥ್ಲೆಟ್ಸ್ ಆಗಿರಬಹುದು, ನೀವು ನಾವು ಪ್ರತಿಯೊಬ್ಬರಿಗೂ ಕೂಡ ಸೂಕ್ತವಾಗತ್ತೆ. ಬಟ್ ಒಂದು ಕ್ರೈಟೀರಿಯಾ, ಎಸ್, ಒಂದಲ್ಲ ಒಂದು ಆಸಕ್ತಿಕರ ಸ್ಪೋರ್ಟ್ಸ್ ಅಲ್ಲಿ ಚಟುವಟಿಕೆಗಳಲ್ಲಿ ನಾವು ತೊಡಗಿಸ್ಕೋಬೇಕು. ಯಾಕಂದ್ರೆ ಸದುಪಯೋಗ, ಇದರ ಸಂಪೂರ್ಣವಾದ ಪ್ರಯೋಜನ ಅಂದ್ರೆ ಆ ಪ್ರೋಟೀನ್ ಅಂಶಗಳು, ಬ್ರಾಂಚ್ ಚೈನ್ ಅಮೈನೋ ಆಸಿಡ್ಗಳು, ಆ ಪೋಷಕಾಂಶಗಳನ್ನ ದೇಹಕ್ಕೆ ಬಳಸ್ಕೋಬೇಕು ಅಂದ್ರೆ ನಮ್ಮ ದೇಹವನ್ನ ದಂಡಿಸ್ಬೇಕಾಗತ್ತೆ, ದೇಹಕ್ಕೆ ಬೇಕಾದ ಚಟುವಟಿಕೆ ಕೂಡ ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಹೇಳಿದೆ. ವಿಶ್ವ ಅವರೇ, ನಾವೊಂದು ಪ್ರಾಡಕ್ಟ್ ಅನ್ನ ಮಾತಾಡಿದ್ವಿ, ಸೂಪರ್ ಮಾಸ್ ಗೈನರ್ ಅಂತ. ಮತ್ತೊಂದು ಸಲ ಈ ವಿಡಿಯೋವನ್ನ ರಿಪೀಟ್ ಮಾಡಿ. ಸೊ ಸೂಪರ್ ಮಾಸ್ ಗೈನರ್ ಅನ್ನುವಂತಹ ಉತ್ಪನ್ನವನ್ನ ನಾವು ಅಲ್ಲಿ ಮಾತಾಡ್ತೀವಿ, ಹಾಗೂ ಅಲ್ಲಿ ನಿಮಗೆ ಐಡಿಯಾ ಇರುತ್ತೆ. ಅಲ್ಲಿ ಸುಲಭವಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ಪ್ರಾಡಕ್ಟ್ ನ ಸಹಾಯದ ಮೂಲಕ ಹೇಗೆ ಅಥವಾ ಎಷ್ಟು ಸಲ ಬಳಸೋದ್ರಿಂದ, ಹೇಗೆ ಬಳಸೋದ್ರಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದೇ ರೀತಿ ವಿನಯ್ ಕುಮಾರ್ ಅವರೇ, ಐ ಥಿಂಕ್ ನಿಮ್ಮ ಪ್ರಶ್ನೆಗೂ ಕೂಡ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಓಕೆ, ಸೊ ರೀನಾ ಪೂಜಾರ್ ಅವರೇ, ಈ ಉತ್ಪನ್ನವನ್ನ, ಓಕೆ, ಸೊ ಜಸ್ಟ್ ಎಸ್ಪೆಷಲಿ 18 ಇಯರ್ಸ್ ಅಂದ್ರೆ 18 ವರ್ಷದ ಮೇಲ್ಪಟ್ಟು ಹೇಳ್ತೀವಿ. ಸೊ ಎಸ್ಪೆಷಲಿ ಬಿಫೋರ್ ವರ್ಕ್ಔಟ್ ಮಾಡೋರು ಸಾಧ್ಯವಾದಷ್ಟು, ಎಸ್ಪೆಷಲಿ ಬಿಫೋರ್ ವರ್ಕ್ಔಟ್ ತೆಗೆದುಕೊಳ್ಳೋರು ಅಟ್ಲೀಸ್ಟ್ ಒಂದು 30 ನಿಮಿಷದಿಂದ ಅರ್ಧ ಗಂಟೆಯಿಂದ 1 ಗಂಟೆ ಅಂತರವನ್ನ ಕಾಪಾಡಿಕೊಂಡು ತದನಂತರ ನೀವು ವರ್ಕ್ಔಟ್ ಮಾಡೋದಕ್ಕೆ ಹೋಗ್ಬಹುದು. 1/2 ಅವರ್ ಬಿಫೋರ್ ವರ್ಕ್ಔಟ್ ಆದ್ಮೇಲೆ ಬೇಕಾದ್ರೆ ಮನೆಗೆ ಬಂದ ನಂತರ ಅಥವಾ ಇಮಿಡಿಯೇಟ್ ಆಗಿ ನೀವು ಸಪ್ಲಿಮೆಂಟ್ಸ್ ಅನ್ನ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಖಂಡಿತ ತೆಗೆದುಕೋಬಹುದು. ಅಂಡ್ ಡ್ಯೂರಿಂಗ್ ದ ವರ್ಕ್ಔಟ್ ಕೂಡ ಕೆಲವೊಂದನ್ನ ಹೇಳಿರ್ತೀವಿ. ಸೊ ರವಿ ಅವರು ಕೇಳಿದರೆ, ಸರ್ ಸ್ಪೋರ್ಟ್ಸ್ ಮ್ಯಾನ್ ಇಲ್ಲದಿದ್ರೂ ಕೂಡ ಬಳಸಬಹುದಾ? ಸೊ ಅದನ್ನೇ ಹೇಳಿದೆ ರವಿ ಅವರೇ. ಆಕ್ಚುಲಿ ಒಂದು ಇಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸ್ಪೋರ್ಟ್ಸ್ ಮ್ಯಾನ್ ನ ಅರ್ಥ ಏನು ಅಂದ್ರೆ, ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸೊ ಸ್ಪೋರ್ಟ್ಸ್ ಮ್ಯಾನ್ ನ ಅರ್ಥ ಏನಂದ್ರೆ, ಪ್ರಾಥಮಿಕವಾಗಿ ನಾವು ಹೇಳುವುದು ಒಂದು ಡಿಸಿಪ್ಲೈನ್ ಆಗಿ ಯಾವುದಾದ್ರೂ ಒಂದು ಆಸಕ್ತಿಕರ ಒಂದು ಚಟುವಟಿಕೆಯನ್ನ ಸೆಲೆಕ್ಟ್ ಮಾಡಿಕೊಂಡು ಕಾಂಪಿಟಿಷನ್ ಲೆವೆಲ್ ವರೆಗೂ ಕೂಡ ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೊಳ್ತಾ ತನ್ನ ದೈಹಿಕ ಕ್ಷಮತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ನೋಡುವಂತಹ ವ್ಯಕ್ತಿಯನ್ನ ಸ್ಪೋರ್ಟ್ಸ್ ಪರ್ಸನ್ ಅಂತ ಕರಿತೀವಿ. ಅಷ್ಟು ಮಾತ್ರ ಅಲ್ಲ, ನಾವುಗಳು ಕೂಡ ಪ್ರತಿ ವ್ಯಕ್ತಿ ಕೂಡ ಪ್ರತಿನಿತ್ಯ ಒಂದಷ್ಟು ಸಮಯ, ಒಂದು ಎಕ್ಸಾಂಪಲ್ ಇಟ್ಕೊಳ್ಳೋಣ, 40 ನಿಮಿಷ ಅಥವಾ 60 ನಿಮಿಷದವರೆಗೂ ನಿಯಮಿತವಾಗಿ ಪ್ರತಿ ದಿವಸ ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವಂತಹ ವ್ಯಕ್ತಿಯನ್ನ ನಾವು ಸೊ ಅಥ್ಲೀಟ್ ಅಥವಾ ಸ್ಪೋರ್ಟ್ಸ್ ಪರ್ಸನ್ ಅಂತ ಕರೀಬಹುದು. ಉದಾಹರಣೆಗೆ ನೀವು 4-5 ಕಿಲೋಮೀಟರ್ ಪ್ರತಿನಿತ್ಯ ವಾಕಿಂಗ್ ಅಥವಾ ಜಾಗಿಂಗ್ ಮಾಡಬಹುದು ನೀವು, ಅಥವಾ ತುಂಬಾ ನನ್ನ ಸ್ನೇಹಿತರು ತುಂಬಾ ಜನ ಇಲ್ಲಿ ನೋಡ್ತಿರೋರು ಕೂಡ, ನಿಮ್ಮಲ್ಲಿ ತುಂಬಾ ಜನ ವಾಲಿಬಾಲ್ ಆಡುವಂತಹ ವ್ಯಕ್ತಿಗಳಿರಬಹುದು, ಅಥವಾ ಶಟಲ್ ಕಾಕ್ ಆಡೋದಕ್ಕೆ 40-60 ನಿಮಿಷ ನಿಮ್ಮ ಟೈಮ್ ಅನ್ನ ನೀವು ಅದಕ್ಕೋಸ್ಕರ ಎತ್ತಿಡಬಹುದು. ಸೊ ಯು ವಿ ಕಾಲ್ ಅವರ್ ಸೆಲ್ಫ್ ಆಸ್ ಅ ರಿಕ್ರಿಯೇಷನಲ್ ಅಥ್ಲೆಟ್ಸ್ ಅಥವಾ ರಿಕ್ರಿಯೇಷನಲ್ ಸ್ಪೋರ್ಟ್ಸ್ ಪರ್ಸನ್. ಅಂದ್ರೆ ನಮ್ಮ ಉದ್ದೇಶ ಏನು ಅಂದ್ರೆ, ದೊಡ್ಡ ದೊಡ್ಡ ಮೆಡಲ್ ಹಾಕೊಳ್ಳೋದಕ್ಕಲ್ಲ, ದೊಡ್ಡ ದೊಡ್ಡ ಚಾಂಪಿಯನ್ಶಿಪ್ ಗೆಲ್ಲೋದಕ್ಕಲ್ಲ, ದೊಡ್ಡ ದೊಡ್ಡ ನ್ಯಾಷನಲ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಲ್ಲ, ಬಟ್ ನನ್ನ ದೇಹ, ನನ್ನ ಬಲ, ನನ್ನ ಸಾಮರ್ಥ್ಯ, ನನ್ನ ಸ್ನಾಯು ಬಲ, ನನ್ನ ದೇಹದಾರ್ಢ್ಯ ಕಾಪಾಡ್ಕೋಬೇಕು, ನನ್ನ ದೇಹದ ತೂಕವನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು, ನನ್ನ ಮೆಟಬಾಲಿಕ್ ಪ್ರೋಸೆಸ್ ಚೆನ್ನಾಗಿರಬೇಕು ಅನ್ನುವಂತಹ ಗೋಲ್ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನ ಕೂಡ ನನ್ನ ಸ್ಪೋರ್ಟ್ಸ್ ಪರ್ಸನ್ ಅಂತಾನೆ ಕರಿತೀನಿ ಸ್ನೇಹಿತರೆ. ಸೊ ರಾಜ ತಿಲಕ್ ಅವ್ರು ಕೇಳಿದರೆ, ಶುಗರ್ ಕಾಯಿಲೆ ಇರೋರಿಗೂ ಕೂಡ ಕೊಡಬಹುದಾ? ಸಿ, ಯಾವುದೇ ಒಂದು ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಇದ್ದಾಗ ಸೊ ಡಾಕ್ಟರ್ನ ಸಲಹೆ ಮೇರೆಗೆ ಓಕೆ ಅವರು ಮುಂದುವರಿಬೇಕಾಗತ್ತೆ. ನೇರವಾಗಿ ಯಾವ ಉತ್ಪನ್ನವನ್ನ ಕೂಡ ಕೊಡಬೇಡಿ. ಸೊ ಎಸ್ಪೆಷಲಿ ವಿಶೇಷವಾಗಿ ಡಯಾಬಿಟೀಸ್ ಇದ್ದಾಗ ಕೂಡ
ಯಾವ ರೀತಿ ಫ್ಲಕ್ಚುಯೇಷನ್ ಆಗ್ತಿದೆ ಅಂತ ಗಮನ ಹರಿಸ್ಬೇಕಾಗತ್ತೆ. ಅದನ್ನ ನೋಡಿಕೊಂಡು ತದ ನಂತರ ಫಿಟ್ನೆಸ್ ಎಕ್ಸ್ಪರ್ಟ್ ಯಾರಿರ್ತಾರೆ, ಅಥವಾ ನ್ಯೂಟ್ರಿಷನಿಸ್ಟ್ ಯಾರಿರ್ತಾರೆ, ಅಥವಾ ಅವರ ಒಂದು ಫ್ಯಾಮಿಲಿ ಡಾಕ್ಟರ್ ಯಾರಿರ್ತಾರೆ, ಅವರ ಸಲಹೆ ಪಡೆದುಕೊಂಡು ಆ ಪ್ರಾಡಕ್ಟ್ ಕಂಟೆಂಟ್ ಅನ್ನು ತೋರಿಸಿ ಮುಂದುವರಿಬಹುದು, ಅದು ಸೂಕ್ತ ಅವರಿಗೆ. ಸೊ ಅಶೋಕ್ ಅವರೇ, ಸಿ ಕಬಡ್ಡಿ ಆಟಗಾರರಿಗೂ ಕೂಡ ಖಂಡಿತ ಬೇಕಾಗ್ತದೆ, ಯಾಕೆಂದ್ರೆ ಕಬಡ್ಡಿ ಆಟಗಾರರಿಗೆ ಮುಖ್ಯವಾಗಿ ಅವರ ಒಂದು ಸ್ನಾಯುಬಲ ತುಂಬಾ ಪಾತ್ರ ವಹಿಸುತ್ತೆ, ಕ್ರಾಂಪ್ಸ್ ಆಗಬಾರ್ದು, ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಅವ್ರಿಗೆ ನೀವು ಈ ಪ್ರಾಡಕ್ಟ್ಗಳ ಒಂದು ಕಂಪೋಸಿಷನ್ ನ ಕಳಿಸ್ಕೊಡಿ ಅವ್ರಿಗೆ. ಕಬಡ್ಡಿ ಪ್ಲೇಯರ್ಸ್ಗೆ ಗೊತ್ತು, ಕಬಡ್ಡಿ ಪ್ಲೇಯರ್ಸ್ ನ ಒಂದು ಫಿಟ್ನೆಸ್ ಟ್ರೈನರ್ಸ್ಗೆ ಖಂಡಿತ ಗೊತ್ತಿರುತ್ತೆ, ಅವ್ರಿಗೆ ತಯಾರಿ ಮಾಡುವಂತಹ ಕೋಚ್ಗಳಿಗೆ ಗೊತ್ತಿರುತ್ತೆ ಯಾವ ರೀತಿಯ ಒಂದು ಕಂಪೋಸಿಷನ್ ಬೇಕು. ಪ್ರೋಟೀನ್ಸ್ ಅಂತೂ ವಿಶೇಷವಾಗಿ ಬೇಕೇ ಬೇಕು, ಆಯ್ತಾ? ಸೊ ಒಂದಷ್ಟು ಪ್ರಾಡಕ್ಟ್ಗಳ ಪಟ್ಟಿಯನ್ನ ಕಳಿಸಿ ಅವರಿಗೆ. ಸೊ ಈ ಪ್ರಾಡಕ್ಟ್ಗಳು ನಿಮ್ಮ ಸಹಾಯಕ್ಕೆ ಬರುತ್ತೆ, ಬೆನಿಫಿಟ್ ಆಗುತ್ತೆ ಅಂತ. ಸೊ ನಾನು ಹೇಳಿದ ಪ್ರಕಾರದಲ್ಲಿ ಮಸಲ್ ಕ್ರಾಂಪ್ಸ್ ಅನ್ನು ಅವಾಯ್ಡ್ ಮಾಡಬೇಕು, ಮಸಲ್ ಫೆಟಿಗೆ ಅವಾಯ್ಡ್ ಮಾಡಬೇಕು. ಸೊ ಅದ್ರ ಜೊತೆಗೆ ಬೇಕಾದ ಒಂದು ಟಿಶ್ಯೂ ಡ್ಯಾಮೇಜ್ ಅನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ರಿಕವರಿ ಪ್ರೋಸೆಸ್ ತುಂಬಾ ಮುಖ್ಯ ಆಗುತ್ತೆ, ಕೇಳಿಸ್ಕೋಬೇಕಾಗತ್ತೆ ನೀವು. ರಿಕವರಿ ಪ್ರೋಸೆಸ್ ಅಲ್ಲಿ ನಮ್ಮ ಪ್ರಾಡಕ್ಟ್ಗಳು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ, ಮಸಲ್ ಸಪೋರ್ಟ್ಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗ್ತದೆ. ಐಡೆಂಟಿಫೈ ದ ನೀಡ್ ಆಫ್ ಯುವರ್ ಪ್ಲೇಯರ್, ಕಬಡ್ಡಿ ಪ್ಲೇಯರ್ ಏನಿದೆ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ನೋಡಿ ಪ್ರಾಥಮಿಕವಾಗಿ ಏನ್ ಬೇಕಾಗುತ್ತೆ ಅಂತ. ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ನಮ್ಮ ಪ್ರಾಡಕ್ಟ್ ಅನ್ನ ಯಾವ್ದನ್ನ ಒಂದು ಮೂರ್ ನಾಲ್ಕು ಸೆಲೆಕ್ಟ್ ಮಾಡಿ ಕೊಡಬಹುದು ಅಂತ. ಸೊ ಯಾವುದೇ ಪ್ರಾಡಕ್ಟ್ಗಳು ತುಂಬಾ ಜನ ಕೇಳಿದ್ದಾರೆ, ಸರ್ ಇದರಿಂದ ಲಾಭ ಪಡಿತಾ ಇದೀವ ಇಲ್ವಾ, ಯಾವಾಗ ಗೊತ್ತಾಗುತ್ತೆ ನಮ್ಗೆ ಇದರ ಪ್ರಯೋಜನಗಳು ಬರುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ಸಿ, ಯಾವುದೇ ಒಂದು ಲಾಭವನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಥವಾ ಅದರಿಂದ ಗೇನ್ ಪಡ್ಕೊಳ್ತಿದ್ದೀರಾ, ಅದರಿಂದ ನಮಗೆ ಸೂಕ್ತವಾದ ಒಂದು ರಿಸಲ್ಟ್ ಬರ್ತಿದೆ ಅಂತ ನೀವು ತಿಳ್ಕೋಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು 3 months ಆದ್ರೂ ಬಳಸಿ ಅಂತ. ಕನ್ಸಿಸ್ಟೆನ್ಸ್ ಆಗಿ ಡಿಸಿಪ್ಲೈನ್ ಅಂತ ನಾವು ಮಾತಾಡ್ಕೊಂಡಿದ್ವಿ, ನ್ಯೂಟ್ರಿಷನ್ ಡಯಟ್ ಆಗಿರಬಹುದು, ಡಿಸಿಪ್ಲೈನ್ ಆಗಿರಬಹುದು, ಕನ್ಸಿಸ್ಟೆನ್ಸಿ ಬೇಕಾಗತ್ತೆ. ಕರೆಕ್ಟ್ ಸರಿಯಾದ ರೀತಿಯಲ್ಲಿ ನಿಯಮಿತವಾಗಿ ಆ ಪ್ರಾಡಕ್ಟ್ ಗಳನ್ನ 3 ತಿಂಗಳ ಒಳಗೂ ಬಳಸಿ, ಆವಾಗ ನಿಮಗೆ ಗೊತ್ತಾಗತ್ತೆ ಆ ಪ್ರಾಡಕ್ಟ್ ಗಳ ಒಂದು ಪ್ರಮೇಯ ಏನಿತ್ತು, ಅದರ ಉತ್ತೇಜನ ಹೇಗಿದೆ ನಿಮಗೆ ಅಂತ. ಸಿ, ಸಾಧಾರಣವಾಗಿ ಅರುಣಾ ಸುರೇಶ್ ಅವರು ಕೇಳಿರೋ ತರ ಹೌ ಲಾಂಗ್ ಸ್ಪೋರ್ಟ್ಸ್, ಸಾಧಾರಣವಾಗಿ ಅರುಣಾ ಅವರೇ ನೀವು ನೋಡಿದ್ರೆ ವಯಸ್ಸಿಗೆ ತಕ್ಕಂತೆ ಕೆಲವರಿಗೆ 15 ನಿಮಿಷದಿಂದ 20 ನಿಮಿಷದವರೆಗೂ ಲೈಕ್ ಏನಾದ್ರೂ ಒಂದು ಆಟೋಟಗಳಲ್ಲಿ ಕಾಣಿಸ್ಕೊಂಡಾಗ ಸೊ ಒಂದು ಸಾಮರ್ಥ್ಯ ಸ್ವೆಟ್ ಔಟ್ ಆಗೋದಿಲ್ಲ, ಅಷ್ಟೊಂದು ಆಯಾಸ ಆಗಲ್ಲ. ಕೆಲವರಿಗೆ 20 ನಿಮಿಷ 30 ನಿಮಿಷದೊಳಗೆ ಕೆಲವರಿಗೆ ಸಾಧ್ಯವಾದಷ್ಟು ಬೇಗ ಫೆಟ್ಟಿ ಅಥವಾ ಟಯರ್ಡ್ ಆಗ್ಬಿಡ್ತಾರೆ, ಬೇಗ ನಿತ್ರಾಣಗೊಳ್ತಾರೆ, ಮುಂದುವರ್ಸೋದಕ್ಕೆ ಸಾಧ್ಯ ಆಗಲ್ಲ, ತುಂಬಾ ಹೈಲಿ ಇಂಟೆನ್ಸಿಟಿ ಎಕ್ಸಸೈಸಸ್ ಅನ್ನ ಕಂಟಿನ್ಯೂ ಮಾಡಕ್ಕಾಗಲ್ಲ. ಯಾಕಂದ್ರೆ ಇದು ಡ್ಯೂರೇಷನ್ ಆಫ್ ಸ್ಪೋರ್ಟ್ಸ್ ಅನ್ನೋದು ವೇರಿ ಆಗುತ್ತೆ, ಒಂದೊಂದು ಏಜ್ ಗ್ರೂಪ್ನವ್ರಿಗೆ ಒಂದೊಂದು ಏಜ್ ಗ್ರೂಪ್ನವ್ರಿಗೆ ವೇರಿ ವೇರಿ ಆಗ್ತಾ ಹೋಗುತ್ತೆ. ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಆ ವ್ಯಕ್ತಿಯಲ್ಲಿರುವಂತಹ ಸ್ಟ್ಯಾಮಿನಾ ಎಷ್ಟಿದೆ, ಸ್ಟ್ರೆಂತ್ ಎಷ್ಟಿದೆ, ಇದನ್ನೇ ನಾವು ಪರಿಶೀಲನೆ ಮಾಡಬೇಕಾಗಿರೋದು. ಇಟ್ ಈಸ್ ನಾಟ್ ಅಬೌಟ್ ಡ್ಯೂರೇಷನ್ ಆಫ್ ದ ಸ್ಪೋರ್ಟ್ಸ್, ಇಟ್ ಈಸ್ ಅಬೌಟ್ ಹೌ ಮಚ್ ಸ್ಟ್ರೆಂತ್ ಯು ಗೈನ್ಡ್. ಸೊ ಇದುವರೆಗೂ ನಿನ್ನ ದೈಹಿಕ ಸಾಮರ್ಥ್ಯ, ನಿನ್ನ ಸ್ನಾಯುಬಲ ಎಷ್ಟಿದೆ, ಓಕೆ, ಎಷ್ಟು ಸಮಯದವರೆಗೂ ನಿನ್ನನ್ನು ನೀನು ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ, ಇನ್ನು ದೀರ್ಘಕಾಲದ ಸಮಯದವರೆಗೂ ತೊಡಗಿಸ್ಕೋಬೇಕಾ. ಎಕ್ಸಾಂಪಲ್ ಇಟ್ಕೊಳ್ಳಿ, ಅಪ್ರಾಕ್ಸಿಮೇಟ್ಲಿ ಲೈಕ್ ಒಂದಷ್ಟು ಲಾಭ ಪಡಿಬೇಕು ಅಂದ್ರೆ ನಾವು ಪ್ರತಿನಿತ್ಯ 45 ನಿಮಿಷ ಆದ್ರೂ ನಾವು ಸ್ಪೆಂಡ್ ಮಾಡಬೇಕು ಅಂತ. ಇಲ್ಲ, ಇನ್ನೂ ಹೆಚ್ಚಿನ ಲಾಭ ಪಡಿಬೇಕು ಅಂದ್ರೆ 1 hour ಆದ್ರೂ ನಾವು ಆಟೋಟಗಳಲ್ಲಿ ಪಾಲ್ಗೊಳ್ಬೇಕು ಅಂತ ಒಂದು ಅಂಶ, ಅಂಕಿ ಅಂಶ. ಸೊ ಇಷ್ಟು ಅಂಶ ನಾವು ಪಾಲ್ಗೊಳ್ಳಕ್ ಯಾಕಾಗ್ತಾ ಇಲ್ಲ, ಬಿಕಾಸ್ ನನ್ನ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ ಅಥವಾ ನನ್ನ ಬಲ ನನಗೆ ಸಾಕಾಗ್ತಾ ಇಲ್ಲ, ನಿಶಕ್ತಿ ನನ್ನನ್ನ ಕಾಡ್ಬಿಡತ್ತೆ. ಸೊ ಇಂತಹ ಒಂದು ಪ್ರಮೇಯಗಳಲ್ಲಿ ಸ್ನೇಹಿತರೆ ನಿಮ್ಮ ಸಾಮರ್ಥ್ಯಗಳನ್ನ ಅರ್ಥ ಮಾಡಿಕೊಂಡು ಸೊ ಯಾವುದಾಗುತ್ತೋ ಅದನ್ನ ಸೊ ದೀರ್ಘ ಸಮಯದವರೆಗೂ ಮಾಡೋದಕ್ಕೆ ನಿಮಗೆ ಬೇಕಾದಂತಹ ಸೊ ಎಸ್ಪೆಷಲಿ ಮಸಲ್ ಸಪೋರ್ಟ್, ಮಸಲ್ ರಿಕವರಿ, ಟಿಶ್ಯೂ ಡೆವಲಪ್ಮೆಂಟ್, ಟಿಶ್ಯೂ ಡ್ಯಾಮೇಜ್ ಅನ್ನ ರಿಪೇರ್ ಮಾಡೋದು, ಅದರ ಜೊತೆಗೆ ಬೇಕಾದ ಎನರ್ಜೈಸ್ ಅನ್ನ ರೀಫ್ಯೂಯಲ್ ಮಾಡೋದು. ಸೊ ಇಷ್ಟು ಅಂಶಗಳು ನನ್ನ ಕ್ಯಾಟಗರಿಯ ಮೂಲ ಉದ್ದೇಶ. ರಾಮಚಂದ್ರ ಅವರೇ, ಅಬ್ಸಲ್ಯೂಟ್ಲಿ. ಸೊ ಅದನ್ನೇ ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ, ಸೊ ವರ್ಕೌಟ್ ಮಾಡ್ಲೇಬೇಕಾಗತ್ತಾ, ಮಾಡ್ಲಿಲ್ಲ ಅಂದ್ರೆ ಏನಾಗತ್ತೆ, ಎಸ್ಪೆಷಲಿ ನೀವು ಯಾವುದೇ ಊಟವನ್ನ ಸರಿಯಾಗಿ ಬಳಸ್ಕೋಬೇಕು, ಯಾವುದೇ ಆಹಾರ ಪದಾರ್ಥಗಳನ್ನ ದೇಹದಲ್ಲಿ ಸಂಪೂರ್ಣವಾಗಿ ಬಳಸ್ಕೋಬೇಕು ಅಂದ್ರೆ ನಿಮ್ಮ ದೈಹಿಕ ಚಟುವಟಿಕೆ ಎಷ್ಟು ಮುಖ್ಯನೋ ಈ ಸಪ್ಲಿಮೆಂಟೇಷನ್ಗಳು, ಪ್ರೋಟೀನ್ ಸಪ್ಲಿಮೆಂಟೇಷನ್ಗಳು ದೇಹದಲ್ಲಿ ಬಳಸ್ಕೋಬೇಕು ಅಂದ್ರೆ ವರ್ಕೌಟ್ ನ ಪ್ರಮೇಯ ತುಂಬಾ ಮುಖ್ಯ, ಅರ್ಥ ಮಾಡ್ಕೊಳ್ಳಿ. ಸೊ ಬಳಸ್ಕೊಳ್ಳಿಲ್ಲ ಅಂದ್ರೆ ಏನಾಗತ್ತೆ, ಸೊ ಕಳಿಸ್ತಾ ಇದ್ದೀರಾ ಕ್ಯಾಲೋರಿನ ಬಾಡಿಗೆ, ತಗೊಳ್ತಾ ಇದ್ದೀರಾ ಪ್ರೋಟೀನ್ ಅನ್ನ ತಗೊಳ್ತಾ ಇದ್ದೀರಾ, ಇಫ್ ಯು ಡೋಂಟ್ ಯುಟಿಲೈಸ್ ಸೊ ಅಲ್ಲಿಗೆ ವೇಸ್ಟ್ ಆಗತ್ತೆ.
ಸೊ ಅದನ್ನ ನೀವು ಬರ್ನ್ ಮಾಡಬೇಕು, ಇಟ್ ಬಳಸ್ಕೋಬೇಕು, ಬಾಡಿಗೆ ಏನಾದ್ರೂ ಒಂದು ಪ್ರಕ್ರಿಯೆಗಳಿಗೆ ಬಳಸ್ಕೋಬೇಕು. ಸೊ ಆ ಒಂದು ಅಂಶವನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇವಾಗ ಒಂದು ಯಾವುದೋ ಒಂದು ಅಕ್ಕಿ ಲೋಡೋ ಅಥವಾ ಯಾವುದೋ ಒಂದು ರೇಷನ್ ಅನ್ನ ತರಿಸ್ಕೊಂಡು ಒಂದು ಗೋಡನ್ ಅಲ್ಲಿ ತುಂಬಾ ದಿವಸ ಇಟ್ಟರೆ ಏನಾಗುತ್ತೆ, ಬಳಸ್ತೀರಾ? ಬಳಸ್ಬೇಕು. ಅದನ್ನ ಬಳಸಲಿಲ್ಲ ಅಂದ್ರೆ ಏನಾಗುತ್ತೆ, ಅದು ಹಾಳಾಗ್ಬಹುದು ಅಥವಾ ಡ್ಯಾಮೇಜ್ ಆಗ್ಬಹುದು, ಕೆಟ್ಟು ಹೋಗ್ಬಹುದು. ಸೊ ಅದರಿಂದ ಮತ್ತೆ ನಮಗೆ ಬೇರೆ ಬೇರೆ ದುರ್ನಾತ ಉಂಟಾಗ್ಬಹುದು. ಬೇರೆ ಅದೇ ರೀತಿ ನಮ್ಮ ದೇಹಕ್ಕೂ ಕೂಡ ಬೇಕಾದ ಅಂಶಗಳು, ಪೋಷಕಾಂಶಗಳನ್ನು ಸಪ್ಲೈ ಮಾಡಿದಾಗ ಸೊ ಯುಟಿಲೈಸ್ ಮ್ಯಾಕ್ಸಿಮಮ್. ಸೊ ಇಲ್ಲಿ ಸಡನ್ ಆಗಿ ಬಿಡೋದು ಆ ರೀತಿ ಏನು ಇರೋದಿಲ್ಲ. ಸೊ ನಿಮ್ಮ ದೇಹಕ್ಕೆ ನೀನೇನೋ ಕೊಡಬೇಕು ಅಂತ ತಗೊಳ್ತಿದ್ದೀರಾ, ಅದನ್ನ ಬಿಟ್ಟ ಮೇಲೂ ಕೂಡ ಯೋಚನೆ ಮಾಡಬೇಕು. ಸೊ ಆ ಪ್ರಾಡಕ್ಟ್ಗಳ ಆಲ್ಟರ್ನೇಟಿವ್ ಆಗಿ, ಎಕ್ಸಾಂಪಲ್ ಈಗ ನನ್ನ ದೇಹಕ್ಕೆ ಬೇಕಾದಂತ 24-28 ಗ್ರಾಂ ಪ್ರೋಟೀನ್ ಅನ್ನ ನಾನು ತಗೊಳ್ತಾ ಇದ್ದೆ, 24-25 ಗ್ರಾಮ್ಸ್ ಇಲ್ಲಿ. ಸೊ ನಾನು ಊಟದ ಮೂಲಕ ಅಥವಾ ಬೇರೆ ವಿಧಾನದ ಮೂಲಕ ಯಾವ ರೀತಿ ತಗೋಬಹುದು? ಸೊ ಒಂದು ಆಲ್ಟರ್ನೇಟಿವ್ ಸೊಲ್ಯೂಷನ್ ಇಲ್ಲದೆ ನೀವು ಸೊ ಏನನ್ನ ಕೂಡ ನೀವು ಬಿಟ್ಟರು ಕೂಡ ನಿಮಗೆ ಸೊ ಅಷ್ಟೊಂದು ಸೈಕಲಾಜಿಕಲಿ ನಿಮಗೆ ಅಷ್ಟೊಂದು ಲೈಕ್ ಸದೃಢವಾಗಿ ಪಾಸಿಟಿವ್ ಆಗಿ ವರ್ತಿಸೋದಕ್ಕೆ ಆಗೋದಿಲ್ಲ. ಎಲ್ಲೋ ಒಂದ್ ಕಡೆ ನಿಮಗೆ ಕಾಡುತ್ತಿರುತ್ತೆ, ಓ ನನಗೆ ಪ್ರಾಡಕ್ಟ್ ಬಿಟ್ಟಿದ್ರಿಂದನೆ ಈ ರೀತಿ ಆಗ್ತಿದೆಯೇನೋ. ಸೊ ಫೈಂಡ್ ಎ ಹೆಲ್ದಿ ಸೊಲ್ಯೂಷನ್ ಸೊ ಇಮಿಡಿಯೇಟ್ ಆಗಿ. ಸೊ ಬಿಫೋರ್ ಸ್ಕಿಪ್ ಮಾಡ್ಬಿಟ್ರೆ ಅಥವಾ ಆಲ್ ಆಫ್ ಎ ಸಡನ್ ಸ್ಕಿಪ್ ಮಾಡ್ಬಿಟ್ರೆ ಆ ರೀತಿ ಎಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ. ಸೊ ಎಲ್ಲಿ ತನಕ ನಿಮ್ಮ ಗೋಲ್ಸ್ ಅನ್ನ ಫಿಟ್ ಆಗಿ ಇಟ್ಕೊಳ್ಳೋದಕ್ಕೆ ಕಂಟಿನ್ಯೂ ಮಾಡ್ಬೇಕು ಮಾಡಿ, ತದನಂತರ ಫೈಂಡ್ ಎ ಹೆಲ್ದಿ ಸೊಲ್ಯೂಷನ್. ಓಕೆ, ಇಲ್ಲಿವರೆಗೂ ದೇಹಕ್ಕೆ ಏನ್ ಬೇಕೋ ಅಷ್ಟು ಗ್ರಾಮ್ಸ್ ಅನ್ನ ಪ್ರೋಟೀನ್ ಕೊಡ್ತಿದ್ರಿ, ಇವಾಗ ಬಿಟ್ರೆ ಏನಾಗುತ್ತೆ, ಸಪ್ಲೈ ಕಡಿಮೆ ಆಗತ್ತೆ. ಯು ಹ್ಯಾವ್ ಟು ಮೇಕ್ ಶೂರ್ ದಟ್ ಸಪ್ಲೈ ಇಸ್ ಡೆಲಿವರ್ಡ್. ಅಷ್ಟೇ ನಾನು ಹೇಳೋದು. ಆ ಒಂದು ಪೋಷಕಾಂಶಗಳನ್ನ ಏನ್ ಸಪ್ಲೈ ಮಾಡಬೇಕು ಅದನ್ನ ಸೊಲ್ಯೂಷನ್, ಒಂದು ಸೊಲ್ಯೂಷನ್ ಅನ್ನ ಹುಡುಕಿ ಸಪ್ಲೈ ಮಾಡಬೇಕು, ತದನಂತರ ನಿನ್ನ ದೇಹವನ್ನ ಕಾಪಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಸ್ನೇಹಿತರೆ ಇಷ್ಟು ಕಾಮನ್ ಕ್ವಶನ್ಸ್ ಅನ್ನ ನಾವು ಚಾಟ್ ಬಾಕ್ಸ್ ಅಲ್ಲಿ ನಾವು ನೋಡಿದ್ವಿ. ಬಹುಶಃ ತುಂಬಾ ಜನದ ಕ್ವಶನ್ಸ್ ಕ್ಲಾರಿಫೈ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನಿಮ್ಮ ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ. ಫಸ್ಟ್ ಕ್ವಶನ್ ನಾನು ಹೇಳೋದು ನಿಮ್ಗೆ, ನಿಮಗೇನ್ ಬೇಕು ಅಂತ ನಾಲ್ಕು ಗೋಲ್ಸ್ ನಾನು ಹೇಳಿದೆ. ಒಂದು, ನೀವು ಯಾವ ಪಟ್ಟಿಗೆ ಸೇರ್ತೀರಾ, ಕಾಂಪಿಟೇಷನ್ ಲೆವೆಲ್ ಅಲ್ಲಿ ಸೇರ್ತೀರಾ ಅಂದ್ರೆ ಅಡ್ವಾನ್ಸ್ ಲೆವೆಲ್, ಅಥವಾ ನೀವು ಇಲ್ಲ ಸರ್ ನನ್ನ ದೇಹ ಫಿಟ್ ಆಗಿರಬೇಕು, ಎನರ್ಜೆಟಿಕ್ ಆಗಿರಬೇಕು, ಎರಡನೇ ಗೋಲ್. ಇದರಲ್ಲಿ ಮೂರನೇ ಗೋಲ್ ಬಂದು ನಾನು ಹೇಳ್ತಾ ಇದ್ದೆ, ಇಲ್ಲ ಸರ್ ನನ್ನ ಮೇಜರ್ ಟಾರ್ಗೆಟ್ ಬಂದು ಹೇಗಾದ್ರೂ ಮಾಡಿ ನನ್ನ ಮೆಟಬಾಲಿಸಮ್ ಅನ್ನ ಇಂಪ್ರೂವ್ ಮಾಡ್ತಾ ನನ್ನ ಕೊಬ್ಬಿನ ಅಂಶದ ಶೇಖರಣೆನ ಕಡಿಮೆ ಮಾಡ್ಕೋಬೇಕು, ಫ್ಯಾಟ್ ಲಾಸ್ ಅನ್ನ ಮಾಡಬೇಕು. ಸೊ ಈ ಕ್ಯಾಟಗರಿಯಲ್ಲಿ ಬರ್ತೀರಾ? ಅಥವಾ ಮಸಲ್ ಡೆವಲಪ್ಮೆಂಟ್ ಮೇನ್ಲಿ ಫೋಕಸ್ ಆಯ್ಕೆ ಮಾಡ್ಕೊಳ್ಳಿ. ಸೊ ಪರಿಮಿತವಾಗಿ, ನಿಯಮಿತವಾಗಿ, ಸೊ ಜಸ್ಟ್ ಅದನ್ನ ಬಳಸ್ತಾ ಹೋಗಿ, ದೆನ್ ಯು ವಿಲ್ ಗೆಟ್ ಎ ಫ್ಯಾಂಟಾಸ್ಟಿಕ್ ರಿಸಲ್ಟ್ ಸ್ನೇಹಿತರೆ, ಯು ವಿಲ್ ಗೆಟ್ ಎ ಫ್ಯಾಂಟಾಸ್ಟಿಕ್ ರಿಸಲ್ಟ್. ಸೊ ಟ್ರೈ ಮಾಡಿ ನೋಡಿ. ಸೊ ಯು ಕ್ರಿಯೇಟ್ ಯುವರ್ ಓನ್ ಟೆಸ್ಟಿಮೋನಿಯಲ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ, ಮತ್ತೆ ಸಿಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.